ध्यायेत् सर्वविघ्नोपशान्तये नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् श्रीमते वासुदेवाय नमः। नाद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदय आदि कवये मुह्यन्ति यत्सूरयः तेजो वारिमृताम् यथा विनिमयो यत्र त्रिसर्गो मृषा धाम्ना स्वेन सदा निरस्तपुहकम् सत्यम् परम् धीमहि धर्मः प्रोज्झित कैतवोऽत्र परमो निर्मत्सराणाम् सदा वेद्यं वास्तवमत्र वस्तु शिवदं तापत्रयोन्मूलनम् श्रीमद्भागवते महामुनिकृते किं वा परीश्वरः सद्यो हृद्यमरुध्यते प्रकृतिभिः शुश्रूषुभिस्तत्क्षणात् निगमकल्पतरोर्गलितं फलं शुकमुखादमृतद्रवसंयुतम् पिबत भागवतम् रसमालयम् मुहुरहो रसिका भुवि भावुकाः यम् प्रव्रजन्तमनुपेतमपेतकृत्यम् द्वैपायनो विरकात आजुहाव पुत्रेति तन्मयतया तरवोऽभिनेतुः तम् सर्वभूतहृदयम् मुनिमानतोऽस्मि। ನಿನ್ನೆ ದಿವಸ ವೇದವ್ಯಾಸರು ಸರಸ್ವತಿ ನದಿ ದಂಡೆ ಮೇಲೆ ಸುಖವಾಗಿ ಕೂತಿದ್ದಾರೆ, ಕೂತ್ಬಿಟ್ಟು ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲ ಪುರಾಣಗಳನ್ನ ಬರದೆ, ಮಹಾಭಾರತ ಬರದೆ, ವೇದಗಳನ್ನ ಶಾಖೋಪಶಾಖ ವಿಭಾಗ ಮಾಡದೆ ಇಷ್ಟೆಲ್ಲ ಮಾಡಿದ್ರು ನನಗೆ ಯಾಕೋ ತೃಪ್ತಿನೇ ಆಗ್ತಿಲ್ವಲ್ಲ, ಸಂತೋಷವೇ ಆಗ್ತಿಲ್ವಲ್ಲ, ಸಮಾಧಾನವೇ ಆಗ್ತಿಲ್ವಲ್ಲ, ಯಾಕೆ ಹೀಗಾಯ್ತು, ಏನಾಯ್ತು, ನಾನು ಏನ್ ತಪ್ಪು ಮಾಡಿದೆ, ನನ್ನ ಯಾವ ಜಾಗದಲ್ಲಿ ನನ್ನ ದೋಷ ಉಂಟಾಯಿತು ಅಂಥೇಳಿ ಚಿಂತಾಕ್ರಾಂತರಾಗಿ ಸರಸ್ವತಿ ನದಿ ದಂಡೆ ಮೇಲೆ ಕೂತ್ಕೊಂಡಿರುವಾಗ ಸರಿಯಾಗಿ ಆ ಸಮಯಕ್ಕೆ ದೇವಋಷಿಗಳಾದಂತಹ ನಾರದರು ತಂಬೂರಿಯನ್ನು ಮೆಟ್ಕೊಂಡು ನಾರಾಯಣ 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 ಅಂತ ಹೇಳಿ ತಂಬೂರು ಬಾರಿಸ್ಕೊಂಡು ಹೇಳಿ ಬಂದೇ ಬಿಟ್ರು. ಬಂದ ಕೂಡಲೇ ವೇದವ್ಯಾಸರು ತುಂಬ ಸಂತೋಷವಾಗುತ್ತೆ, ಪ್ರತ್ಯುತ್ಥಾನಾದಿಗಳನ್ನು ಮಾಡಿ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಒಳ್ಳೆಯ ಸುಖವಾದಂಥ ದಬ್ಬಯ ಆಸನ ಮೇಲೆ ಅವರನ್ನು ಕುಳ್ಳಿಸಿದ್ರು ಅಂತ ಇಲ್ಲಿವರೆಗೆ ನಿನ್ನೆ ದಿವಸ ಆಗಿತ್ತು. ಈಗ ಅಲ್ಲಿ ಮುಂದಕ್ಕೆ ಕುಳ್ಳಿಸಿದ ಮೇಲೆ ಏನ್ ಸಂವಾದ ಏನಾಯಿತು ಅನ್ನೋದನ್ನ ಇವತ್ತಿನ ಕಥಾಭಾಗ ಇದೆ, ಇದನ್ನ ನೋಡೋಣ. ಸೂತ ಉವಾಚ ಅಥ ತಂ ಸುಖಮಾಸೀನ ಉಪಾಸೀನಂ ಬೃಹಚ್ಛವಾಹ ದೇವರ್ಷಿ ಪ್ರಾಹ ವಿಪ್ರರ್ಷಿಂ ವೀಣಾ ಪಾಡಿ ಸ್ಮಯನ್ನಿವ. ಸುಖವಾಗಿ ಒಂದು ದಬ್ಬಾಸನದ ಕೂತಿದ್ದಾರೆ ದೇವಋಷಿಗಳಾಗಿರ್ತಕ್ಕಂತಹ ನಾರದರು, ವೀಣಾಪಾಣಿಯಾಗಿ ಕೂತ್ಕೊಂಡಿದ್ದಾರೆ, ಒಳ್ಳೆ ಮುಗುಳು ನಗುತ್ತಾ ಇದ್ದಾರೆ, ಬಹಳ ಹಸನ್ಮುಖ. ಯಾಕಂದ್ರೆ ಅವ್ರಿಗೇನು ತಾಪತ್ರೆ ಇಲ್ವಲ್ಲ, ಅವನೇನು ಬ್ರಹ್ಮಚಾರಿಗಳು ಯಾವ ಜಂಜಾಟ ಇಲ್ಲ, ಏನು ಜವಾಬ್ದಾರಿ ಇಲ್ಲ, ಸ್ವಯಂ ಎಲ್ಲ ಸರ್ವವಿದ್ಯಾ ಪಾರಂಗತ ಇದ್ದಾರೆ. ಹಾಗಿದ್ದಂತಹ ಅವರು ಈ ವಿಪ್ರಋಷಿಯಾದ ಬ್ರಾಹ್ಮಣ ಶ್ರೇಷ್ಠನಾದಂತಹ ವೇದವ್ಯಾಸರನ್ನ ಮುಂದಿನ ಈ ರೀತಿಯಾಗಿ ಮಾತಾಡ್ಸಕ್ ಶುರು ಮಾಡಿದ್ರು. ಏನ್ ಮಾತಾಡ್ಸಿದ್ರು? ನಾರದ ಉವಾಚ ಪಾರಾಶರ್ಯ ಮಹಾಭಾಗ ಭವತಃ ಕಚ್ಚಿದಾತ್ಮನ ಪರಿತುಷ್ಯತಿ ಶಾರೀರ ಆತ್ಮ ಮಾನಸ ಏವಾ. ಅವರಿಗೆ ಗೊತ್ತಿದೆ ನಾರದ್ರು ಬಂದಿರೋದೇ ಅದಕ್ಕೆ, ಯಾಕೋ ಇವರಿಗೆ ತೃಪ್ತಿ ಆಗಿಲ್ಲ, ಸಮಾಧಾನ ಆಗಿಲ್ಲ ಅಂತ. ಆದ್ರೂ ಅವ್ರ ಬಾಯಿಂದಲೇ ಕೇಳಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಪಾರಾಶರ್ಯ, ಪರಾಶರ ಮಗನಾದಂತಹ ದೇವಿ ವೇದವ್ಯಾಸರೇ, ಮಹಾಭಾಗ್ಯವಂತರು, ನೀವು ಏನೋ ನಿಮಗೆ ಮನಸ್ಸಿಗೆ ಸಮಾಧಾನ ಇದೆಯಾ, ತೃಪ್ತಿ ಇದೆಯಾ, ಒಂದು ಏನು ಯೋಚನೆ ಚಿಂತೆ ಏನು ಇಲ್ವಾ? ನಿನ್ನ ಶಾರೀರ ಆತ್ಮ ಒಳಗಿರುವಂತ ಜೀವಾತ್ಮನು ಪರಿತುಷ್ಯತಿ ಕಿಂ, ನಾನು ಮನಸ್ಸಿನಿಂದಲಾದರೂ ಜೀವಾತ್ಮನಾದರೂ ಸಂತೋಷವಾಗಿದ್ದಾನೆ, ಏನು ಯೋಚನೆ ಇಲ್ಲದೇನೆ, ಚಿಂತೆ ಗಿಂತೆ ಏನು ಇಲ್ಲ, ಯಾವುದೇ ಕಳವಳ ಬಲ ಬೇಜಾರು ಏನು ಇಲ್ಲದೇನೆ, ಎಲ್ಲ ಚೆನ್ನಾಗಿದೆಯಾ, ಏನು ನಿಮ್ಮ ವಿಚಾರ ಏನು, ನೀನು ತಿಳ್ಕೊಳಕ್ ಬಂದಿದ್ದೀನಿ ಅಂತ ಪಿಟಿಕೆ ಹಾಕ್ತಾ ಇದ್ದಾರೆ. ಜಿಜ್ಞಾಸಿತಂ ಸುಸಂಪನ್ನಂ ಅಪಿತೇ ಮಹದದ್ಭುತಂ ಕೃತವಾನ್ ಭಾರತಂ ಯಸ್ತ್ವಂ ಸರ್ವಾರ್ಥ ಪರಿಬ್ರಹ್ಮಿತಂ. ತಾವು
ಒಳ್ಳೆ ಮಹಾಭಾರತ ಅನ್ನುವಂತಹ ಅದ್ಭುತವಾದ ಗ್ರಂಥವನ್ನು ಮಾಡಿದೀರ. ಅಲ್ಲಿ ಏನೇನು ವಿಚಾರ ಮಾಡಬೇಕು ಎಲ್ಲವನ್ನು ಜಿಜ್ಞಾಸಿತಂ, ಧರ್ಮ ವಿಚಾರ, ತತ್ವ ವಿಚಾರ, ಸಾಧನ ವಿಚಾರ, ಎಲ್ಲ ಶಾಸ್ತ್ರಾರ್ಥ ವಿಚಾರ ಎಲ್ಲವನ್ನು ಜಿಜ್ಞಾಸೆ ಮಾಡಿದೀರ. ಒಳ್ಳೆ ಸುಸಂಪನ್ನವಾಗಿದೆ, ಯಾವುದಲ್ಲೂ ಕೊರತಿಲ್ಲ. ಯದೇಹಾಸ್ತಿ ತದನ್ಯತ್ರ ಯನ್ನೇಹಾಸ್ತಿ ನ ತತ್ ಕ್ವಚಿತು ಅಂತ ಮಹಾಭಾರತದಲ್ಲಿ, ಮಹಾಭಾರತ ಏನಿದೆಯೋ ಅದೇ ಎಲ್ಲಾ ಪುರಾಣದಲ್ಲೂ ಇರೋದು, ಇಲ್ಲಿಲ್ಲದೆ ಇರೋದು ಎಲ್ಲೂ ಇಲ್ಲ ಅಂತ ಮಹಾಭಾರತಕ್ಕೆ ಈ ರೀತಿ ಒಂದು ಪ್ರಾಚೀನ ಶ್ಲೋಕ ಇದೆ. ಆ ರೀತಿ ಸುಸಂಪನ್ನವಾಗಿರ್ತಕ್ಕಂತಹ ಮಹಾಭಾರತ ಮಾಡಿದೀರಾ, ನೀವು ಎಲ್ಲಾ ಅರ್ಥಗಳಿಂದಲೂ ವಿಷಯಗಳಿಂದಲೂ ಬ್ರಹ್ಮಿತವಾಗಿ ಪುಟ್ಟಿಕೊಂಡಿದೆ, ತುಂಬಿಕೊಂಡಿದೆ, ಏನು ಸರ್ವಾಂಗ ಸುಂದರವಾಗಿ ಪರಿಪೂರ್ಣವಾಗಿರುವಂತಹ ಮಹಾಭಾರತವನ್ನ ತಾವು ಮಾಡಿದೀರಾ, ಅದರಿಂದ ತಮಗೆ ಸಂತೋಷವಾಗಿರ್ಬೇಕು, ಸಮಾಧಾನ ಆಗಿರ್ಬೇಕಲ್ವೇ. ಓಹೋ ಹಾ, ಜಿಜ್ಞಾಸಿತಮಧೀತಂಚ ಯತ್ತದ್ಬ್ರಹ್ಮ ಸನಾತನಂ ತಥಾಪಿ ಶೋಚಸ್ಯಾತ್ಮನಂ ಅಗ್ರತಾರ್ಥ ಇವ ಪ್ರಭೋ. ಸರ್ವಾರ್ಥ ಬ್ರಹ್ಮಿಗ ಎಲ್ಲಾ ಅರ್ಥದೂ ಪುಷ್ಟಿಗೊಂಡಂತ ಗ್ರಂಥ ಬರೆದಿದ. ಅದೇ ನನ್ಗೆ ಯಾಕೋ ನಿಮ್ ಮುಖ ನೋಡಿದ್ರೆ ತೃಪ್ತಿ ಇಲ್ಲ ಅನಿಸ್ತಾ ಇದೆ, ಅದು ಏನ್ ಕಾರಣ ಅಂತ ಗೊತ್ತಾಗ್ತಿಲ್ಲ. ಜಿಜ್ಞಾಸಿತಂ ಅಧೀತಂಚ, ಏನೇನು ವಿಚಾರ ಮಾಡ್ಬೇಕು ಅದೆಲ್ಲ ಜಿಜ್ಞಾಸೆ ಮಾಡಿದಿಲ್ಲ, ಏನೇನು ಅಧ್ಯಯನ ಮಾಡಿರ್ಬೇಕು ಅದೆಲ್ಲ ಅಧ್ಯಯನ ಮಾಡಿದ್ದೀರಾ, ಯಾವ ಸನಾತನ ಬ್ರಹ್ಮ ಉಂಟೋ ಅದೆಲ್ಲವನ್ನು ಕೂಡ ತಾವು ಬಲ್ಲವರಾಗಿದ್ದೀರಾ, ಎಲ್ಲ ವಿಚಾರವೂ ಗೊತ್ತಿದೆ. ಆದರೂ ಅಥಾಪಿ ಶೋಚಿಸಿ, ಯಾಕೋ ನಿಮ್ಮ ಮುಖದಲ್ಲಿ ಒಂದು ಇದೆಯಲ್ಲ, ಸ್ಯಾಡ್ ಆಗಿದೆಯಲ್ಲ, ಮತ್ತೆ ಬಾಡೋಗಿದೆಯಲ್ಲ, ಮತ್ತೆ ಮುಖದಲ್ಲಿ ಕಳೆನೇ ಕಾಣ್ತಿಲ್ವಲ್ಲ. ಕೃತಾರ್ಥ ಇವ, ಏನೋ ನಾನು ಇನ್ನೂ ಕೃತಾರ್ಥನಾಗಿಲ್ಲ, ನನಗಿನ್ನೂ ಪೂರ್ತಿ ಸಂತೋಷ ಉಂಟಾಗಿಲ್ಲ, ತೃಪ್ತಿ ಆಗಿಲ್ಲ ಅನ್ನೋ ಹಾಗೆ ನಿಮ್ಮ ಮುಖ, ನಿಮ್ಮ ಕಣ್ಣು ಅದೆಲ್ಲ ಸೂಸ್ತಾ ಇದೆ, ಹೊರಪಡಿಸ್ತಾ ಇದೆ, ಏನೋ ನಿಮ್ಮ ಮುಖದಲ್ಲಿ ಕೊರತೆ ಕಾಣ್ತಾ ಇದೆ, ಏನೋ ದುಃಖ, ಏನೋ ಒಂದು ಅತೃಪ್ತಿ, ಏನೋ ಒಂದು ಅಸಮಾಧಾನ, ಏನೋ ನಿಮ್ಮನ್ನು ಕಾಡ್ತಾ ಇದೆ, ನಿಮ್ಮ ಮುಖ ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆ, ಏನು ಯಾತಕ್ಕೆ ಏನಾಗಿದೆ ನಿಮಗೆ ಎಂತ ತಮಗೆ ಗೊತ್ತಿದ್ರು ಕೂಡ ಅವರ ಬಾಯಿಂದಲೇ ಬರಲಿ ಅನ್ನೋಕ್ಕೋಸ್ಕರವಾಗಿ ನಾರದರು ಈ ರೀತಿ ಒಂದು ಪ್ರಶ್ನೆ ಇಟ್ಟರು. ಅದಕ್ಕೆ ವ್ಯಾಸ ಉವಾಚ ಅಸ್ತ್ವೇವ ಮೇ ಸರ್ವಮಿದಂ ತ್ವಯೋಕ್ತಂ ತಥಾಪಿ ನಾತ್ಮ ಪರಿತುಷ್ಯತೆ ಮೇ ತನ್ಮೂಲಮವ್ಯಕ್ತಮಗಾಧ ಬೋಧಂ ಪೃಚ್ಛಾಮಹೇ ತ್ವಾತ್ಮ ಭವಾತ್ಮಭೂತಂ. ನಾರದ ಮಹರ್ಷಿಗಳೇ, ತಾವು ಏನ್ ಊಹೆ ಮಾಡಿದ್ರು ಹಾಗೆಯೇ, ನಾವು ನಿಜವಾಗಿಯೂ ಎಲ್ಲಾ ಪುರಾಣಗಳನ್ನು ಮಹಾಭಾರತ ಬರೆದಿದ್ದೀನಿ, ಯಾವುದನ್ನು ಕೊರತೆ ಮಾಡಿಲ್ಲ, ಎಲ್ಲ ಇದೆ, ಅದು ಕೂಡ ತಥಾಪಿ ನ ಆತ್ಮ ಪರಿ, ನನ್ನ ಯಾಕೋ ನನ್ನ ಮನಸ್ಸು ನನ್ನ ಜೀವಾತ್ಮ ಸಂತೋಷವೇ ಆಗ್ತಿಲ್ಲ, ಏನೋ ಕೊರತೆ, ಏನೋ ಒಂದು ಗಿಲ್ಟಿ ಭಾವನೆ, ಏನೋ ಒಂದು ಅತೃಪ್ತಿ ಅಸಮಾಧಾನ ಉಂಟಾಗ್ತಾ ಇದೆ. ಅದಕ್ಕೆ ತನ್ನ ಮೂಲಂ, ಅದಕ್ಕೆ ಕಾರಣ ಏನು ಅದನ್ನ ತಾವೇ ಹೇಳಬೇಕು. ಪೃಚ್ಛಾಮಹೆ ಅವ್ಯಕ್ತ ಮಗಾದಬಹುದು, ನಿಮಗೆ ಅಗೋಚರವಾದ ವ್ಯಕ್ತ ವ್ಯಕ್ತಪಡಿಸಕ್ಕಾಗದೇ ಇರುವಂತಹ ಆಳವಾದ ತಿಳುವಳಿಕೆಯಿಂದ ಕೂರ್ಕೊಂಡವರು ತಾವು. ಆಮೇಲೆ ಆತ್ಮಭಾವಾತ್ಮಭೂತಂ, ಆತ್ಮಭೂ ಅಂದ್ರೆ ಬ್ರಹ್ಮ, ಅವರಿಂದ ಹುಟ್ಟಿದವರು, ಬ್ರಹ್ಮದ ಮಾನಸ ಪುತ್ರರು, ಹಾಗಾಗಿರೋದ್ರಿಂದ ತಮಗೆಲ್ಲವೂ ಗೊತ್ತಿದೆ. ತಮಗೆ ನನಗೆ ಏನ್ ಯಾಕೆ ಹೀಗಾಗಿದೆ, ನನ್ನ ಇದಕ್ಕೆ ಏನ್ ಕಾರಣ, ಅದಷ್ಟು ನಿಮ್ಗೆ ಗೊತ್ತಿದೆ. ಆದ್ರಿಂದ ತ್ವಾ ಪೃಚ್ಛಾಮಹೆ, ತಮ್ಮನ್ನು ಕೇಳ್ತಾ ಇದ್ದೀವಿ, ತಾವು ದಯವಿಟ್ಟು ನನಗೆ ಏನು ಆಯಿದೆ, ನನ್ನಿಂದ ಏನ್ ತಪ್ಪಾಯ್ತು, ಏನ್ ಕೊರತೆ ಆಯ್ತು, ಯಾಕೆ ನನಗೆ ತೃಪ್ತಿ ಆಗ್ತಿಲ್ಲ ಅನ್ನೋದನ್ನ ತಾವೇ ಹೇಳಬೇಕು ಅಂತ ಹೇಳಿ ವೇದವ್ಯಾಸರು ನಾರದರಿಗೆ ಮತ್ತೆ ಅದನ್ನು ಒಪ್ಪಿಸಿದ್ರು. ಅವ್ರು ನೀವು ಊಹೆ ಮಾಡಿದಾಗೇನೆ ತೃಪ್ತಿ ಇಲ್ಲ ಅನ್ನೋದಂತ ನಿಜ, ಅದು ಯಾಕೆ ನನಗೆ ಗೊತ್ತಾಗ್ತಿಲ್ಲ, ಅದು ಅವ್ಯಕ್ತ, ಅರ್ಥವೇ ಆಗ್ತಿಲ್ಲ ಅದು, ಅದು ಮೂಲವನ್ನು ಕೂಡ ಅವ್ಯಕ್ತ, ಆ ಮೂಲ ಗೊತ್ತಾಗದೇ ಇರೋದು ಕಾಣದೇ ಇರೋದು. ನೀವು ಅಗಾಧ ಬೋಧ, ಅಪಾರವಾದ ಆಳವಾದ ತಿಳುವಳಿಕೆಯಿಂದ ಕೂಡಿದ್ದೀರ. ಆತ್ಮಭಾವಾತ್ಮಭೂತಂ, ಆತ್ಮಭೂ ಅಂದ್ರೆ ಬ್ರಹ್ಮಾತ್ಮಭೂ, ತನ್ನಿಂದೇ ತಾನು ಹುಟ್ಕೊಂಡಂತಹ ಹಿರಣ್ಯಗರ್ಭದಿಂದ ಹುಟ್ಟಿದವರು, ಬ್ರಹ್ಮನ ಮಾನಸ ಪುತ್ರರು, ಅದನ್ನ ತಮ್ಮನ್ನ ಪೃಚ್ಛಾಮಹೆ ಕೇಳ್ತಾ ಇದ್ದೀವಿ, ದಯವಿಟ್ಟು ತಾವೇ ಈ ಸಮಸ್ಯೆಗೆ ಕೇಳಿಸ್ತಾ ಇಲ್ವಾ. ಗುರುಗಳೇ ತ್ವಾಮ್ ಎಲ್ಲಿದೆ ಗುರುಗಳೇ? ತ್ವಾ ತ್ವಾಮ್ ಎರಡು ಒಂದೇ, ಪೃಚ್ಛಾಮಹೆ ತ್ವಾ, ತ್ವಾಮಕ್ಕೆ ತ್ವಾಂ ತ್ವಾ ಇವಾಂ ವಾಂ ಇಷ್ಮಾನ್ ವಾ ಹಾಗೆಲ್ಲ, ತ್ವಾಮ್ ತ್ವಾಮ್ ಸಂಸ್ಕೃತದಲ್ಲಿ ವಿಶ್ವ ಶಬ್ದಕ್ಕೆ ದ್ವಿತೀಯ ವ್ಯಕ್ತಿಗೆ ತ್ವಾಂ ತ್ವಾ ಎರಡು ಉಂಟು. ಸರಿ ಸರಿ, ತ್ವಾ ಅಂತಿದೆಯಲ್ಲ ನೋಡಿ, ತ್ವಾ ಅನ್ನೋದಕ್ಕೆ ಮಾಂ ಮಾಂ ಹಾಗೆ, ಮಾಂ ಅಂದ್ರು ಮಾ ಅಂದ್ರು ನನ್ನನ್ನು ಅಂತ ಅರ್ಥ, ಹಾಗೆ ತ್ವಾಂ ತ್ವಾ ಇವಾಂ ವಾಂ ಇಷ್ಮಾನ್ ವಹ ಎರಡೆರಡು ರೂಪ ಇದೆ ದ್ವಿತೀಯ ವ್ಯಕ್ತಿಯಲ್ಲಿ. ಆಯ್ತು,
ಸವೈ ಭವಾನ್ ವೇದ ಸಮಸ್ತ ಗುಹ್ಯಂ ಉಪಾಸಿತೋ ಯತ್ ಪುರುಷಃ ಪುರಾಣಃ ಪರಾವರೇಶೋ ಮನಸೈವ ವಿಶ್ವಂ ಸೃಜತ್ಯವತ್ಯಕ್ತಿ ಗುಣೈರಸಂಗಃ. ತಾವು ಎಲ್ಲವನ್ನೂ ತಿಳಿದರಾಗಿದ್ದೀರ. ಸಮಸ್ತ ಗುಹ್ಯಂ ಉಪಾಸಿತ ವೇದವ್ಯಾಸರನ್ನು ಹೊಗಳ್ತಾ ಇದ್ದಾರೆ ನಾರದರು. ಸವೈ ಭವಾನ್ ಅಂಥ ನೀನು ಅಲ್ಲ, ಇವ್ರು ವ್ಯಾಸರು ಹೇಳ್ತಿರೋದು ಇವರನ್ನ ನಾರದರನ್ನ. ತಾವು ಸಮಸ್ತ ರಹಸ್ಯವನ್ನೂ ಬಲ್ಲವರಾಗಿದ್ದೀರ. ಸವೈ ಭವಾನ್ ಸಮಸ್ತ ಗುಹ್ಯಂ ವೇದ. ಅಷ್ಟೇ ಅಲ್ಲ, ಪುರಾಣ ಪುರುಷನಾದಂತಹ ಪರಮಾತ್ಮನನ್ನು ಉಪಾಸನೆ ಮಾಡಿದೀರ, ಸೇವೆ ಮಾಡಿದೀರ. ತಮಗೆ ಎಲ್ಲ ಇದರ ವಿಚಾರವೂ ಗೊತ್ತು ಅಂತ ಹೇಳಿ ವೇದವ್ಯಾಸರು ನಾರದರನ್ನು ಸ್ತೋತ್ರ ಮಾಡಿದ್ದಾರೆ ಅಂಥವ್ರು. ಅಷ್ಟೇ ಅಲ್ಲ, ಯಾವ ಪುರಾಣ ಪುರುಷನಾದ ಪರಮಾತ್ಮನು ಪರಾವರೇಶ, ಪರ ಅಂದ್ರೆ ಕಾರಣ, ಅವರ ಅಂದ್ರೆ ಕಾರ್ಯ, ಕಾರ್ಯಕಾರಣಕ್ಕೂ ಈಶನಾಗಿರ್ತಕ್ಕವನು ಅಂಥವನು. ಮನಸ್ಸಿನಿಂದಲೇ ಇಡೀ ವಿಶ್ವವನ್ನ ಸೃಜತಿ ಅವತಿ ಅತ್ತಿ ಸೃಷ್ಟಿ ಮಾಡ್ತಾನೆ, ಕಾಪಾಡ್ತಾನೆ, ನುಂಗ್ ಹಾಕ್ತಾನೆ ಅಂತ ಗುಣಗಳಿಂದ ಈ ರೀತಿ ಮಾಡ್ತಾನೆ. ಅಂದ್ರೆ ತಮ್ಮ ರಜೋಗುಣದಿಂದ ಸೃಷ್ಟಿ ಮಾಡ್ತಾನೆ, ಅಲ್ಲ ತಮೋಗುಣದಿಂದ ಸೃಷ್ಟಿ ಮಾಡ್ತಾನೆ, ಸತ್ವಗುಣದಿಂದ ಕಾಪಾಡ್ತಾನೆ, ರಜೋಗುಣದಿಂದ ಸಂಹಾರ ಮಾಡ್ತಾನೆ. ಅವನೇ ಪರಮಾತ್ಮ ಗುಣಹಿಂದ ಮೂರು ಗುಣಗಳಿಂದ ಪರಮಾತ್ಮನು ಅಸಂಗನಾಗಿದ್ದು, ತಾನು ಅಸಂಗನಾಗಿದ್ದು ಸತ್ವದ ತಮೋಗುಣಗಳಲ್ಲಿ ಸತ್ವಗುಣದಿಂದ ಕಾಪಾಡ್ತೀರ, ಕಾಪಾಡ್ತಾನೆ ಪರಮಾತ್ಮ. ಮತ್ತೆ ತಮೋಗುಣದ ಸೃಷ್ಟಿ ಮಾಡ್ತಾನೆ, ರಜೋಗುಣದಿಂದ ಸಂಹಾರ ಮಾಡ್ತಾನೆ. ಹೀಗೆ ಮೂರು ಗುಣಗಳಿಂದ ಪರಮಾತ್ಮನು ಈ ಎಲ್ಲ ಜಗತ್ತನ್ನು ಸೃಷ್ಟಿ ಮಾಡಿ ಕಾಪಾಡಿ ನುಂಗ್ತಾನಲ್ಲ, ಅಂತಹ ಪರಾಮರೇಶನನ್ನ ತಾವು ತಿಳಿದವರಾಗಿದ್ದೀರಾ. ಮನಸ್ಸಿನಿಂದಲೇ ನೀವು ಅದನ್ನು ಅರ್ಥ ಮಾಡಿದ್ರೆ ಅವನು ವಿಶ್ವವನ್ನೆಲ್ಲ ತುಂಬಿಕೊಂಡಂತಹ ಪರಮಾತ್ಮ, ಅದೆಲ್ಲ ನಿಮ್ಗೆ ಗೊತ್ತಿರೋದು. ಆ ಪರಮಾತ್ಮ ಕಂಡುಕೊಂಡವರು. ಹಾಗಾಗಿ ತಮಗೆ ನನ್ನ ಏನು ಕೊರತೆ ಏನು, ನನ್ನಲ್ಲಿರ್ತಕ್ಕಂಥ ತೊಂದರೆ ಏನು ಅನ್ನೋದನ್ನ ತಾವೇ ಹೇಳಬೇಕು. ಏನಾಗಿದೆ ಅದನ್ನು ತಾವು ತಿಳಿಸ್ಕೊಡ್ಬೇಕು. ತ್ವಂ ಪರ್ಯಟನ್ನರ್ಕ ಇವ ತ್ರಿಲೋಕೀ ಅಂತಶ್ಚರೋ ವಾಜುರಿವಾತ್ಮ ಸಾಕ್ಷಿ ಪರಾವರೇ ಬ್ರಹ್ಮಣಿ ಧರ್ಮತೋ ವ್ರತೈಃ ಸ್ನಾತಸ್ಯ ಮೇ ನ್ಯೂನಮಲಂ ವಿಚಕ್ಷ್ವ. ನೀನು ಅರ್ಕೈವ ಸೂರ್ಯನಂತೆಯೇ ನೀನು ಕಂಗೊಳಿಸ್ತಾ ಇರ್ತಕ್ಕವನು. ನೀನು ತ್ರಿಲೋಕೀಂ ಪರ್ಯಟನು, ಮೂರು ಲೋಕಕ್ಕೂ ಸಂಚಾರ ಮಾಡುವರು. ನಾರದರು ಶ್ಲೋಕ ಸಂಚಾರಿ, ಅವ್ರಿಗೆ ಎಲ್ಲಿ ಹೋಗೋದಕ್ಕೂ ಯಾವ ಇದು ಇಲ್ಲ ಅವರಿಗೆ. ಅಂತ ಸನತ್ ಕುಮಾರರಿಂದ ಭೂಮಿ ವಿದ್ಯೆಯನ್ನು ಪಡ್ಕೊಂಡು ಅಲ್ಲ ಆಗಾದಿ ಸಮಸ್ತ ಪ್ರಾಣಾಂತವಾದ ಉಪಾಸನೆಯನ್ನು ಮಾಡಿದಂತಹ ಮಹಾತ್ಮರು. ಹಾಗಾಗಿ ಮೂರು ಲೋಕವನ್ನು ಕೂಡ ಪರ್ಯಟನ ಸಂಚಾರ ಮಾಡುತ್ತಾ ಅಂತಶ್ಚರನಾಗಿದ್ದಿಲ್ಲ. ಹಾಗೆ ವಾಯುರಿವ, ವಾಯು ಹೇಗೆ ಎಲ್ಲ ಜೊತೆಗೂ ಎಲ್ಲರೂ ಸೇರ್ಕೊಂಡಿದೆಯೋ, ಎಲ್ಲರೂ ಓಡಾಡುತ್ತಿದೆಯೋ, ಆ ರೀತಿ ನೀವು ಆತ್ಮಸಾಕ್ಷಿಯಾಗಿ ನನ್ನ ಹೃದಯಕ್ಕೂ ನನ್ನ ಬುದ್ಧಿಗೂ ನೀವು ಸಾಕ್ಷಿಯಾಗಿ ನೋಡ್ತಾ ಇದ್ದೀರಾ. ನಿಮಗೆ ನನ್ನನ್ನು ಏನಾಗ್ತಿದೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಅಷ್ಟೇ ಅಲ್ಲ, ಪರಾವರವಾಗಿರ್ತಕ್ಕಂಥ ಬ್ರಹ್ಮ ಅಂದ್ರೆ ಕಾರ್ಯಕಾರಣ ರೂಪದಿಂದ ಇರ್ತಕ್ಕಂಥ ಬ್ರಹ್ಮದಲ್ಲಿ ಯಾವಾಗಲೂ ತಾವು ನೆಲೆಯಂತವರು. ಆದ್ರೆ ನಾನು ಧರ್ಮದಿಂದ ವ್ರತದಿಂದ ಸ್ನಾತನಾಗಿದ್ದೀನಿ, ನಿಮಗೆ ನಾನು ಎಲ್ಲಾ ಧರ್ಮದಿಂದ ಒಟ್ಟಿಗೆ ಕೂತ್ಕೊಂಡಿದ್ದೀನಿ, ಆದ್ರೂ ಕೂಡ ನನಗೇನು ನ್ಯೂನ ಇದೆ, ಕೊರತೆ ಇದೆ, ಸಾಕಾಗ್ತಾ ಇಲ್ಲ. ಇದನ್ನ ಚೆನ್ನಾಗಿ ಅಲಂ ವಿಚಕ್ಷ, ಸಾಕಷ್ಟು ಚೆನ್ನಾಗಿ ಇದನ್ನ ಅರ್ಥಪಡಿಸು. ಯಾಕೆ ನಿಮ್ಗೆ ಹೀಗಾಯ್ತು, ನನ್ನದೇನು ಇದು, ಎಲ್ಲಿ ನಿಮಗೆ ಕೊರತೆ ಇದೆ, ನಂದೇನು ತಪ್ಪಿದೆ, ನಾನು ಎಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ, ನನಗೇನು ಇದು ಅರ್ಥ ಆಗ್ತಿಲ್ಲ. ತಾವು ಅಂಥವರಾಗಿದ್ದು ಅಂತಶ್ಚರರಾಗಿದ್ದು ಸೂರ್ಯನಂತೆಯೇ ಇಡೀ ಕಂಗೊಳಿಸ್ತಾ ಇರುವಂಥವರಾಗಿ ಮೂರು ಲೋಕವನ್ನು ತಿರುಗಾಡುವಂತಹ ಮಹಾತ್ಮರು ತಾವು. ವಾಯುವಂತೆ ಆತ್ಮಸಾಕ್ಷಿಯಾಗಿರ್ತಕ್ಕವರು ಪರಾಪರ ಬ್ರಹ್ಮದಲ್ಲಿ ತಲೆದವರು. ನಾನು ಕೂಡ ಪರಾಪರ ಬ್ರಹ್ಮದ ವಿಚಾರ ತಿಳಿದವನಾಗಿದ್ದರು, ಎಲ್ಲದರಲ್ಲೂ ಸ್ನಾತಕನಾಗಿದ್ದರು, ವಿದ್ಯೆಯಲ್ಲಿ ಸ್ನಾತಕನಾಗಿದ್ದರೂ ಕೂಡ ನನ್ನದೇನೂ ಒಂದು ನ್ಯೂನ ಇದೆ, ಕೊರತೆ ಇದೆ, ಇದನ್ನು ತಾವು ಹೇಳಬೇಕು. ನಿಮ್ಗೇನು ಗೊತ್ತಾಗ್ತಿಲ್ಲ ಅಂತೇಳಿ ತಮ್ಮ ಇದನ್ನ ಮುಂದಿಟ್ಟುಬಿಟ್ಟು ವ್ಯಾಸರು ನಾರದರಿಗೆ ಹೇಳ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡ್ರು. ಶ್ರೀ ನಾರದ ಉವಾಚ ಭವತಾನುದಿತ ಪ್ರಾಯಂ ಯಶೋ ಭಗವತೋ ಮಲಂ ಏನೈವಾಸೌ ನ ತುಷ್ಯೇತ ಮನ್ಯೇತ ದರ್ಶನಂಖಿಲಂ. ಪರಾಶರ್ಯನೇ, ಪರಾಶರ ಮಗನ ಅಂತ ವಿಜಯವ್ಯಾಸನೇ, ನೀನು ನನಗನ್ಸುತ್ತೆ ಬಲ್ಮಟ್ಟಿಗೆ ಅನುದಿತ ಪ್ರಾಯ ಈ ಒಂದು ವಿಚಾರವನ್ನು ನಾವು ಹೇಳೇ ಇಲ್ಲ. ಯಾವುದನ್ನ ಅಮಲಂ ಭಗವತೋಶ, ಪರಮಾತ್ಮನ ಪರಿಶುದ್ಧವಾದಂತಹ ಕೀರ್ತಿ ಗುಣ ಸ್ವಭಾವ ಅಲ್ಲ, ಇದನ್ನ ತಾವು ವರ್ಣನೆ ಮಾಡಿಲ್ಲ. ಜಾಸ್ತಿ ಧರ್ಮ ವಿಚಾರ ಹೇಳಿದ್ದೀರಾ, ವರ್ಣಾಶ್ರಮ ಧರ್ಮ ಹೇಳಿದ್ದೀರಾ, ಯಜ್ಞಾನ ವಿಚಾರ ಎಲ್ಲವನ್ನೂ ಹೇಳಿದ್ದೀರಾ. ಅದು ಭಗವಂತನನ್ನೇ ಪ್ರಧಾನವಾಗಿ ಕೇಂದ್ರವಾಗಿ ಇಟ್ಕೊಂಡು ಅವನ ಕೀರ್ತಿ, ಅವನ ಭಕ್ತಿ, ಅವನ ಇದು ಕಥೆ, ಅವುಗಳನ್ನ
ನೀವು ಜಾಸ್ತಿಯಾಗಿ ಹೇಳಿಲ್ಲ ಯಾವುದು ಯಾವ ಈ ಹೇಳದೇ ಇರೋದ್ರಿಂದಲೇ ನತುಶ್ಯೇತ ಅಸು ಈ ನಿನ್ನ ಆತ್ಮನು ನಿನ್ನ ಮನಸ್ಸು ಸಂತೋಷಗೊಳ್ಳುತ್ತಿಲ್ಲ ದರ್ಶನ ಖಿಲಂ ಮನ್ಯೆ ನೀವು ಕಂಡ್ಕೊಂಡಿರೋದಿದೆಯಲ್ಲ ಅದು ತೂ ಚೂರು ಒಂದು ಭಾಗ ಒಂದು ಏಕದೇಶ ನಾನು ಅಂತೀನಿ ಇಷ್ಟೆಲ್ಲ ಪುರಾಣ ಬದ್ದಿದ್ರು ಮಹಾಭಾರತ ಬದ್ದಿದ್ರು ಕೂಡ ಅದು ಪೂರ್ತಿ ಆಗಲಿಲ್ಲ ಯಾವಾಗ ಸಾಕ್ಷಾತ್ ಭಗವಂತನ ವಿಚಾರವಾಗಿ ಇಷ್ಟು ಹೇಳಬೇಕಾಗಿತ್ತು ಅದನ್ನು ಹೇಳಿಲ್ವೋ ಇದರಿಂದ ಪೂರ್ತಿ ಆಗಲಿಲ್ಲ ಇದನ್ನು ನೋಡಿದ್ರೆ ಖಂಡಿತ ವ್ಯಾಸರು ಮಾಡಿದ್ದಲ್ಲ ಅನ್ಸುತ್ತೆ ಭಾಗವತ ಯಾಕೆಂದ್ರೆ ಶಂಕರಾಚಾರ್ಯಂತ ಮಹಾಮಹಾ ಜ್ಞಾನಿಗಳು ವೇದವ್ಯಾಸ ಎಷ್ಟೆಲ್ಲ ಕೊಂಡಾಡ್ತಾರೆ ಸರ್ವಜ್ಞ ಭಗವಾನ್ ವೇದವ್ಯಾಸ ಅಂತ ಹೇಳಿ ಅವರು ಮೋಕ್ಷ ಧರ್ಮದಲ್ಲಿ ಆ ಶಾಂತಿ ಪರ್ವದಲ್ಲಿ ಹೇಳ್ತಕ್ಕಂತಹ ಭಗವಂತ ಭಕ್ತಿ ವಿಚಾರವಾಗಲಿ ತತ್ವ ವಿಚಾರವಾಗಲಿ ವಿಷ್ಣು ಪುರಾಣ ಬಹಳ ಹೇಳಿದ್ದಾರೆ ಆದರೂ ಈ ಭಾಗವತಕಾರನಿಗೆ ತನ್ನ ಭಕ್ತಿ ತಾನು ಹೇಳುವ ವಿಚಾರದಲ್ಲಿ ಹೆಚ್ಚಾಗಿ ಒತ್ತು ಕೊಡಬೇಕು ಅನ್ನೋ ದೃಷ್ಟಿಯಿಂದ ವ್ಯಾಸರ ಬಾಯಲ್ಲಿಯೇ ನನ್ನಿಂದ ಪೂರ್ತಿ ಹೇಳಿಲ್ಲ ಅಂತ ಅನ್ನಿಸ್ಬೇಕು ಅನ್ನೋ ಇದನ್ನ ಅಪೇಕ್ಷೆ ಪಟ್ಕೊಂಡವರಾಗಿ ಈ ರೀತಿ ಒಂದು ಕಥೆಯನ್ನ ಅವರು ಕಲ್ಪಿಸ್ತಾ ಇದ್ದಾರೆ ಅನ್ನಿಸುತ್ತೆ ಒಟ್ಟ ಮೇಲೆ ಏನೇ ಆಗಲಿ ಭಾಗವತ ಖಂಡಿತ ಯಾವುದಕ್ಕೂ ಕಮ್ಮಿ ಇಲ್ಲ ಉತ್ತಮವಾದ ಗ್ರಂಥವೇ ಆದರೆ ಈ ಮಹಾಭಾರತಾದಿ ಗ್ರಂಥಗಳಲ್ಲಿ ಪೂರ್ತಿ ಹೇಳಿಲ್ಲ ತಿಳಿಸಿಲ್ಲ ಮಾಡಿಲ್ಲ ವಿಷ್ಣು ಪುರಾಣದಲ್ಲಿ ಹೇಳಿಲ್ಲ ಅಂದ್ರೆ ಅದು ಯಾಕೋ ಮನಸ್ಸಿಗೆ ಒಪ್ಪೋಕೆ ಆಗಲ್ಲ ಇನ್ನು ವಿಷ್ಣು ಪುರಾಣವನ್ನು ನಾನು ಓದಿದ್ದೀನಿ ಬಲಮಂತ್ ವಿಷ್ಣು ಪುರಾಣ ಓದಿ ಮಹಾಬಲಿ ಅಂದ್ರೆ ಅದನ್ನು ನೋಡಿದಾಗ ಉಕೋತ್ತರವಾದಂತಹ ವಿಚಾರ ತತ್ವ ವಿಚಾರ ಬ್ರಹ್ಮ ವಿಚಾರ ಸಾಕ್ಷಿ ಯಾವ ವಿಚಾರದಲ್ಲೂ ಕಮ್ಮಿ ಇಲ್ಲ ಇನ್ನು ಹೇಳಿದ್ರೆ ಶಂಕರಾಚಾರ್ಯರು ಸ್ಮೃತಿ ಇರೋ ಜಾಗದಲ್ಲೆಲ್ಲ ಮಹಾಭಾರತ ಮುಖ್ಯ ಧರ್ಮವನ್ನೇ ಕೊಟ್ಟು ಮಾಡ್ತಾರೆ ಒಂದು ಕಡೆಯಲ್ಲೂ ಭಾಗವತನ ಕೊಟ್ಟು ಮಾಡಿಲ್ಲ ಭಾಗವತವೇನಾದರೂ ಅವರ ಕಾಲದಲ್ಲಿ ಇದ್ದಿದ್ರೆ ವ್ಯಾಸರೇ ಬರೆದಿದ್ರೆ ಭಕ್ತಿ ವಿಚಾರಕ್ಕೆ ಜ್ಞಾನ ವಿಚಾರಕ್ಕೆ ಬೇಕಾದಷ್ಟು ಇಲ್ಲಿ ಕೊಡುವಂತಹ ವಾಕ್ಯಗಳಿದ್ವು ಒಂದನ್ನು ಕೊಟ್ಟಿಲ್ಲ ಅಂತ ನೋಡಿದ್ರೆ ಶಂಕರಾಚಾರ್ಯ ನಂತರ ಬಂದಂತಹ ಯಾವನೋ ಒಬ್ಬ ದಕ್ಷಿಣ ದೇಶದ ಕವಿ ವ್ಯಾಸರ ಹೆಸರಲ್ಲಿ ಬರೆದಿರಬೇಕು ಅಂತ ನನ್ನ ವೈಯಕ್ತಿಕ ಊಹೆ ಆದ್ರೆ ಗ್ರಂಥದ ಮಹಾತ್ಮಕ್ಕೆ ಯೋಗ್ಯತೆಗೆ ಇದರಿಂದ ಏನು ಕಮ್ಮಿ ಆಗಿಲ್ಲ ವ್ಯಾಸ ಬರೆದಿಲ್ಲ ಅನ್ನ ಮಾತ್ರಕ್ಕೆ ವ್ಯಾಸ ಬರೆದು ಅನ್ನೋದು ಬಹಳ ಇದಾಗುತ್ತೆ ಯಾಕಂದ್ರೆ ವ್ಯಾಸತ್ವನ ಈ ರೀತಿ ಹೆಚ್ಚಾಗಿದೆ ನೀವು ಪೂರ್ತಿಯಾಗಿ ಧರ್ಮ ವಿಚಾರ ಭಕ್ತಿ ವಿಚಾರ ಸಾಧ ವಿಚಾರ ಹೇಳಿಲ್ಲ ಏನ್ ಹೇಳಿದ್ರು ಕೂಡ ಕೊರತೆಯಾಗಿದೆ ಆದ್ರಿಂದಲೇ ನಿಮಗೆ ಮನಸ್ಸಿನಲ್ಲಿ ಪರಿತಾಪ ದುಃಖ ಒಂದು ಅಸಂತೋಷ ಉಂಟಾಗ್ತಾ ಇದೆ ಯಥಾ ಧರ್ಮಾದಯಶ್ಚಾರ್ಥಾಃ ಮುನಿವರ್ಯಾನುಕೀರ್ತಿತಾಃ ನ ತಥಾ ವಾಸುದೇವಸ್ಯ ಮಹಿಮಾ ಹ್ಯನುವರ್ಣಿತಃ ಹೇ ಮುನಿವರ್ಯ ಮುನಿಶ್ರೇಷ್ಠರಾದಂತಹ ವೇದವ್ಯಾಸನೇ ಧರ್ಮಾದಿಯನ್ನ ಧರ್ಮಾರ್ಥ ಕಾಮ ಮೋಕ್ಷ ವಿಚಾರವನ್ನ ವರ್ಣಾಶ್ರಮ ಧರ್ಮ ವಿಚಾರವನ್ನ ಬೇರೆ ಬೇರೆ ಯಾವ ರೀತಿ ನೀನು ತಿಳಿಸ್ಕೊಟ್ಟಿಯೋ ಯಾವ ರೀತಿ ಅದ್ರ ಬಗ್ಗೆ ಬಹಳ ವಿಸ್ತಾರವಾಗಿ ಬರೆದಿದೆಯೋ ಆ ರೀತಿ ವಾಸುದೇವನ ಮಹಿಮೆಯನ್ನ ಅಷ್ಟೊಂದು ನೀನು ಕೊಂಡಾಡಿಯೇ ಇಲ್ಲ ಆ ವಾಸುದೇವ ಭಗವಂತನ ಭಕ್ತಿ ವಿಚಾರವನ್ನ ಬಹಳವಾಗಿ ನೀನು ವಿಶೇಷವಾಗಿ ಹೈಲೈಟ್ ಮಾಡಿಲ್ಲ ಅದನ್ನೇ ಪ್ರಧಾನವಾಗಿ ಇಟ್ಕೊಂಡು ವಿಶೇಷವಾಗಿ ತಿಳಿಸ್ಕೊಟ್ಟಿಲ್ಲ ಹಾಗಾಗಿ ನಿನ್ನ ಮನಸ್ಸಿಗೆ ಪರಿತಾಪ ಉಂಟಾಗಿದೆ ತೃಪ್ತಿ ಉಂಟಾಗ್ತಿಲ್ಲ ಸಂತೋಷ ಆಗ್ತಿಲ್ಲ ಖೇದ ಉಂಟಾಗ್ತಾ ಇದೆ ಅಂತ ನಾರದರು ವ್ಯಾಸರಲ್ಲಿರ್ತಕ್ಕಂಥ ದೋಷವನ್ನು ಅವಾಗ ಹೇಳ್ತಿದ್ದಾರೆ ನಯದ್ವತಶ್ಚಿತ್ರ ಪದಂ ಹರೇರ್ ಯಶಃ ಜಗತ್ ಪವಿತ್ರಂ ಪ್ರಗ್ರಣೀತ ಕರ್ಹಿಚಿತ್ ತದ್ವಾಯಸಂ ತೀರ್ಥ ಮುಷಂತಿ ಮಾನಸಾಃ ನಯತ್ರ ಹಂಸಾ ನಿರಪಂಚು ಶಿಕ್ಷಯಾಃ ನೋಡ್ರಪ್ಪ ವೇದವ್ಯಾಸರೇ ಯಾವುದಾದ್ರೂ ಒಂದು ಕಾವ್ಯ ಅಥವಾ ಗ್ರಂಥ ಪುರಾಣ ಏನೇ ಇರ್ಬೋದು ಅದು ಚಿತ್ರ ಪದವಾಗಿ ಚಿತ್ರ ವಿಚಿತ್ರವಾದ ಪದಗಳಿಂದಲೂ ಪ್ರಾಸಗಳಿಂದಲೂ ಬಹಳ ಮನೋಹರವಾದ ಪದಗಳಿಂದಲೂ ಕೂಡಿದ್ದಾಗಿದ್ರು ಕೂಡ ಆ ಜಗತ್ತಿಗೆ ಪವಿತ್ರತೆಯನ್ನುಂಟು ಮಾಡುವಂತಹ ಹರಿಯ ಕೀರ್ತಿಯನ್ನ ಹರಿಯ ಮಹಿಮೆಯನ್ನ ಎಲ್ಲಿ ಹೇಳಿಲ್ಲ ಅಂತಾಗತ್ತೆ ಶಬ್ದಾಡಂಬರ ತುಂಬಾ ಮಾಡಿರ್ಬೋದು ಶಬ್ದ ಅಲಂಕಾರ ತುಂಬಾ ಇರ್ಬೋದು ಯಮಕ ಪ್ರಾಸ ವೃತ್ತ ಇತ್ಯಾದಿ ತುಂಬಾ ಕೂಡಿರ್ಬಹುದು ತುಂಬಾ ಚೆನ್ನಾಗಿದ್ದದ್ದಾಗಿದ್ರು ಕೂಡ ಬಹಳ ಶಬ್ದ ಸೌಷ್ಠವ ಚೆನ್ನಾಗಿದೆ ಆ ಅಲಂಕಾರಾದಿಗಳು ತುಂಬಾ ಚೆನ್ನಾಗಿದೆ ವರ್ಣನೆಲ್ಲ ತುಂಬಾ ಚೆನ್ನಾಗಿದೆ ಆ ಬಹಳವಾಗಿ ಒಳ್ಳೆ ವೃತ್ತಗಳಿಂದ ಛಂದಸ್ಸಿಗಿಂತ ಬರೆದದ್ದಾಗಿದ್ರು ಕೂಡ ಯಾವ ಪರಮಾತ್ಮನ ಕೀರ್ತಿಯನ್ನು ಯಾವ ಗ್ರಂಥದಲ್ಲಿ ಹೆಚ್ಚಿಗೆ ವರ್ಣನೆ ಮಾಡಿಲ್ಲ ಅವನಿಗೆ ಮಾಡಿಲ್ಲ ಅಂತಾಗುತ್ತೆ ಅದು ವಾಯಸ ತೀರ್ಥ ಎಂಬುದಾಗಿ ಹೇಳ್ತಾರೆ ವಾಯಸ ತೀರ್ಥ ಅಂದ್ರೆ ಕಾಗೆ ಸ್ನಾನ ಮಾಡುವ ಜಾಗವೇ ಹೊರತು ಅದು ಮಾನಸಾಹ ಹಂಸಾಹ ಮಾನಸ ಹಂಸದವರು ಎಲ್ಲಿ ಆಟ ಆಡುತ್ತಾರೋ ಅಂತ ಜಾಗ ಅಲ್ಲ ಅಥವಾ ಮಾನಸ ಅಂದ್ರೆ ಮನಸ್ಸಿನಲ್ಲಿರ್ತಕ್ಕಂಥ ಹಂಸದಿಂದ ಪರಮಹಂಸ ಸನ್ಯಾಸಿಗಳು ಅದು ಇಷ್ಟಪಡುವಂತಹ ಜಾಗ ಅಲ್ಲ ನಿರಮಂತಿ ಉಶಿಕ್ಷಯ ಅಂದ್ರೆ ನಿರಮಂತಿನೇ ವಿಶ್ರಾಂತಿಯನ್ನು ಪಡೆಯುವುದಿಲ್ಲವೋ ಉಶಿಕ್ಷಯ ಅಂದ್ರೆ ಉಶಿಕ್ ಅಂದ್ರೆ ಕಾಮ
ಕಾಮವನ್ನು ಕ್ಷೇಸಗೊಳಿಸುವಂತಹ ಆ ಹಂಸರು ಯಾವ ಜಾಗದಲ್ಲಿ ರಮಿಸೋದಿಲ್ವೋ ಸಂತೋಷ ಪಡೋದಿಲ್ವೋ ಅದು ಆಯಸಕ್ಕೆ ಕಾಗೆ ಸ್ನಾನ ಮಾಡೋ ಜಾಗ, ಅದು ಪರಮಸರ ಸ್ನಾನ ಮಾಡೋ ಜಾಗ ಅಲ್ಲ. ಆ ಕಾವ್ಯ ಆ ಶಬ್ದ ಇದು ಬೇಕಾದಷ್ಟು ಕಾದಂಬರಿಗಳೆಲ್ಲ ಇದೆ, ಬಾಣನ ಕಾದಂಬರಿ ಇದೆ, ಬೇಕಾದ ಮೇಘದೂತ ಇದೆ, ಬೇಕಾದಷ್ಟು ಹರ್ಷಚರಿತ್ರೆ ಇದೆ, ದಂಡಿಯ ದಶಕುಮಾರ ಚರಿತ್ರೆ ಇದೆ, ಒಳ್ಳೆ ಶಬ್ದಾಲಂಕಾರ ವಸ್ತು ಅಲಂಕಾರ ಮತ್ತೆ ವರ್ಣನೆ ವಿಚಾರ ಬಹಳ ಬಹಳವಾಗಿ ಮಾಡಿರ್ತಾರೆ. ಅದಕ್ಕೆಲ್ಲ ಆ ಶ್ಲೋಕಗಳು ಬಹಳ ಬಹಳ ಒಳ್ಳೆ ಮನೋರಂಜನ ಆಗಿದ್ದಿದ್ರು ಕೂಡ ಪರಮಾತ್ಮನ ವರ್ಧನೆ ಇರತಕ್ಕಂತಹ ಆ ಗ್ರಂಥವಾದರೆ ಅದು ಪರಮಹಂಸರಿಗೆ ಇಷ್ಟವಾಗುವುದಿಲ್ಲ, ಅಲ್ಲಿ ಅವರು ಸ್ನಾನ ಮಾಡುವುದಿಲ್ಲ, ಅವ್ರಿಗೆ ಅದು ಯೋಗ್ಯವಾದದ್ದಲ್ಲ. ಅಂಥದ್ದಾಗಿದ್ದು ಮಾಡಿದ್ದು ಸನ್ಯಾಸಿಗಳಿಗೆ ಅಂತರ್ಮುಖರಾಗಿರ್ತಕ್ಕಂತಹ ಭಗವದ್ಭಕ್ತರಿಗೆ ನೀನು ಮಾಡಿದಂಥ ಪುರಾಣ ಇತಿಹಾಸಗಳಲ್ಲಿ ಯಾವುದಲ್ಲೂ ತೃಪ್ತಿ ಸಂತೋಷ ಆಗಲ್ಲ, ಅದು ದಂಡ, ಅದು ಹಾಗಿರಬಾರದು ಶ್ಲೋಕ ಗ್ರಂಥ. ಗೋ ಜನತಾ ಘ ವಿಪ್ಲವ ಯಸ್ಮಿನ್ ಪ್ರತಿ ಶ್ಲೋಕಮಬದ್ಧವತ್ಯಪಿ ನಾಮಾನ್ಯನಂತಸ್ಯ ಯಶೋಂಕಿತಾನಿ ಯತ್ ಶೃಣ್ವಂತಿ ಗಾಯಂತಿ ಗೃಣಂತಿ ಸಾಧವ. ಅದಪ್ಪ ಮಾತಿನ ಒಂದು ಬಿಡುವಿಕೆ, ಮಾತಿನ ಹೇಳುವಿಕೆ ಅಂದ್ರೆ ಅದು ಯಾವ್ದು ಗೊತ್ತಂದ್ರೆ ಜನತ ಅಘ ವಿಪ್ಲವ, ಜನರ ಪಾಪವನ್ನೆಲ್ಲ ಯಾವ್ದು ನಾಶ ಮಾಡ್ತಿದೆಯೋ ಅದು ನಿಜವಾಗಿ ಅದು ಹೇಳಿರತಕ್ಕಂತಹ ಮಾತು, ಅದು ಶ್ಲೋಕ, ಅದು ವಿಚಾರ, ಅದು ನಿಜವಾದಂತಹ ಗ್ರಂಥ. ಆ ಶ್ಲೋಕ ಒಂದು ವೇಳೆ ಪ್ರತಿ ಶ್ಲೋಕಂ ಅಬದ್ಧವತ್ತಿ, ಶ್ಲೋಕದಲ್ಲಿ ಛಂದಸ್ಸು ಭಂಗ ಆಗಿದೆ, ಯತಿಭಂಗ ಆಗಿದೆ, ಅಶಿಯಾಗಿ ಅಷ್ಟು ಮನೋಹರವಾಗಿರ್ತಕ್ಕಂಥ ಪದಗಳಿಲ್ಲ, ಸುಂದರವಾದ ಚೇತೋಹಾರಿಯಾಗಿರ್ತಕ್ಕಂಥ ವರ್ಣನೆ ಇಲ್ಲ, ಪದಗಳಿಲ್ಲ ಅಂತ ಆದರೂ ಜನರ ಪಾಪವನ್ನೆಲ್ಲ ಪರಿಹಾರ ಮಾಡುವಂತಹ ಆ ವಾಸುದೇವ ಭಗವಂತನ ವರ್ಣನೆ ಇದೆ ಅಂದ್ರೆ ಅದು ನಿಜವಾದ ವಾಗ್ವಿಸರ್ಗ, ಅದು ನಿಜವಾದಂತಹ ಪುರಾಣ, ನಿಜವಾದಂತಹ ಗ್ರಂಥ, ನಿಜವಾದಂತಹ ಮಾತು, ಅದು ನಿಜವಾದಂತಹ ಉತ್ತಮವಾದಂತಹ ವಾಕ್ಯ. ಅದು ಯಾವ ವಾಕ್ಯದಲ್ಲಿ ಅನಂತಸ್ಯ ಯಶೋಂಕಿತಾನಿ ನಾಮಾನಿ, ಅನಂತನಾದ ಅಪರಿಚ್ಛಿನ್ನ ಅಂತಹ ಪರಮಾತ್ಮನ ಆ ಯಶಸ್ಸು ಕೀರ್ತಿಗಳಿಂದ ಅಂಕಿತವಾದ ಗುರುತಿಸಲ್ಪಟ್ಟ ನಾಮಗಳೆಲ್ಲ ಕುಣಿದಾಡ್ತಾ ಇದೆಯೋ, ಆ ನಾಮ ತುಂಬಿ ತುಳುಕಾಡ್ತಿದ್ರು, ನಾರಾಯಣ ಗೋವಿಂದ ಹರಿ ದಾಮೋದರ ವಿಷ್ಣು ಇತ್ಯಾದಿ ನಾಮಗಳಿಂದ ತುಂಬಿ ತುಳುಕಾಡ್ತಾ ಇರುವಂತಹ ಗ್ರಂಥ. ಅದು ಅಕಸ್ಮಾತ್ ಛಂದೋಬದ್ಧವಲ್ಲ, ಪ್ರಾಸಬದ್ಧವಾಗಿಲ್ಲ, ಅಥವಾ ಬಹಳ ಒಳ್ಳೆ ಸುಂದರವಾಗಿರ್ತಕ್ಕಂತಹ ಪದ ಪ್ರಯೋಗದಿಂದ ಕೂಡಿಲ್ಲ, ಆದರೂ ತೊಂದರೆ ಇಲ್ಲ. ಅಬದ್ಧವತ್ಯ ಅಂದ್ಬಿಟ್ರು, ಅಬದ್ಧವಾಗಿದೆ, ಏ ಇದೇನು ಯಾವ ಛಂದಸ್ಸಿಗೂ ಹೊಂದಲ್ಲ, ಏನು ವೃತ್ತ ಇಲ್ಲ ಇದರಲ್ಲಿ, ಯಾವುದೇ ಪದ ಪ್ರಯೋಗದಲ್ಲಿ ಒಳ್ಳೆ ಪಾಣಿನಿ ಇದಕ್ಕೆ ವ್ಯಾಕರಣಕ್ಕೆ ಅನುಗುಣವಾಗಿಲ್ಲ, ಅಷ್ಟು ಸುಂದರವಾಗಿಲ್ಲ, ಏನೇನೋ ಪದ ಹಾಕಿ ಇರಬಹುದು, ಆದರೆ ಯಶೋಂಕಿತವಾದ ಆ ಪರಮಾತ್ಮನ ಅನಂತನಾದ ನಾರಾಯಣನ ನಾಮಗಳನ್ನ ಎಲ್ಲಿ ನಾವು ಶೃಣ್ವಂತಿ ಗಾಯಂತಿ ಗೃಣಂತಿ ಸಾಧವ, ಸತ್ಪುರುಷರು ಎಲ್ಲಿ ಪರಮಾತ್ಮನ ನಾಮವನ್ನು ಕೇಳುತ್ತಾರೋ, ಅದನ್ನು ಹಾಡ್ತಾ ಇರ್ತಾರೋ, ಅದನ್ನೇ ಸ್ತೋತ್ರ ಮಾಡುತ್ತಾರೋ, ಅದು ನಿಜವಾದಂತಹ ವಾಗ್ವಿಸರ್ಗ, ಅದು ನಿಜವಾದಂತಹ ಗ್ರಂಥ, ಅದು ನಿಜವಾದ ಹೇಳಿಕೆ, ಅದೇ ನಿಜವಾದಂತಹ ಇದಪ್ಪ. ಬರೀ ವರ್ಣಾಶ್ರಮ ಧರ್ಮಗಳನ್ನು ಬಹಳ ಚೆನ್ನಾಗಿ ಬರೆದ್ಬಿಟ್ಟೆ ಅಂದ್ರೆ ಅದು ಏನು ಆಗಲಿಲ್ಲ ಅಂತ ಒಂದು ರೀತಿ ವ್ಯಾಸರು ಮಾಡಿದಂತಹ ಮಹಾಭಾರತವನ್ನೇ ಮನಸ್ಸಿಟ್ಕೊಂಡು ಈ ರೀತಿ ಕೀಳು ಮಾಡಿ ಇದನ್ನು ಹೋಗ್ತಾ ಇದ್ದಾರೆ. ಇದೆಲ್ಲ ಆ ಯುಧಿಷ್ಠಿರ ಮೀಮಾಂಸೆಗಳಿಗೆ ತುಂಬಾ ಬೇಜಾರು. ಮುಂದಿನ ಶ್ಲೋಕ ನೋಡಿ, ಇನ್ನೂ ಸ್ವಲ್ಪ ಇದಾಗಿದೆ, ಎರಡು ಶ್ಲೋಕದಲ್ಲಿ ಮುಂದೆ. ಹ ನೈಷ್ಕರ್ಮ್ಯಮಪ್ಯಚ್ಯುತ ಭಾವವರ್ಜಿತಂ ನ ಶೋಭತೆ ಜ್ಞಾನಮಲಂ ನಿರಂಜನಂ ಕುತಃ ಪುನಃಶ್ವದ ಭದ್ರಮೀಶ್ವರೇ ನಚಾರ್ಪಿತಂ ಕರ್ಮ ಯದಪ್ಯಕಾರಣಂ. ನೈಷ್ಕರ್ಮ್ಯಮಪಿ ಸನ್ಯಾಸವೂ ಕೂಡ ಅಂತ, ನೈಷ್ಕರ್ಮ್ಯ ಅಂದ್ರೆ ನಿರ್ಗತಾನಿ ಕರ್ಮಾಣಿ ಯಸ್ಮಾತ್ ಸಹ ನಿಷ್ಕರ್ಮ, ನಿಷ್ಕರ್ಮಣೋಭಾವ ನೈಷ್ಕರ್ಮ್ಯ ಅಂದ್ರೆ ಸನ್ಯಾಸ. ಸನ್ಯಾಸವೂ ಕೂಡ ಅಚ್ಯುತ ಭಾವ ವರ್ಜಿತ, ಆ ಪರಮಾತ್ಮನ ಭಾವ ಇಲ್ಲ, ಪ್ರೇಮ ಇಲ್ಲ ಅಂದ್ರೆ ಅದು ನಶೋಭತಿ, ಅದು ಶೋಭಿಸೋದಿಲ್ಲ, ಅದು ಕಾಯ್ಗಟ್ಟೋದಿಲ್ಲ, ಅದಕ್ಕೆ ಬೆಲೆ ಇಲ್ಲ ಕಣಪ್ಪ. ನಿರಂಜನಂ ಜ್ಞಾನಂ ಅಲಂ, ಅದು ನಿರಂಜನ, ಅದು ಸುಮ್ಮನೆ ಯಾವ್ದು ಕೊಟ್ಕೋದ್ರೆ ಜ್ಞಾನ ಇದೆಯಲ್ಲ, ಅದು ಸುಮ್ಮನೆ ಶುಷ್ಕ ಜ್ಞಾನ. ಅದು ಅಚ್ಯುತ ಭಾವ ವರ್ಜಿತವಾಗಿರುವ ನಿರಂಜನ ಜ್ಞಾನವೂ ಕೂಡ ಬರೀ ವೇದಾಂತ ಜ್ಞಾನ, ಬರೀ ಪಾಂಡಿತ್ಯ ರೂಪವಾದಂತಹ ವಿಚಾರ, ಅಲ್ಲಿ ಅಚ್ಯುತ ಭಾವ ಇಲ್ಲ, ಪರಮಾತ್ಮನ ಪ್ರೇಮ ಇಲ್ಲ, ಭಕ್ತಿ ಇಲ್ಲ ಅಂದ್ರೆ ಅಂಥ ವೇದಾಂತ ವಿಚಾರವು ತತ್ವ ವಿಚಾರವು ಜ್ಞಾನ ವಿಚಾರವು ಕೂಡ ನಶೋಭತೆ, ಏನು ಶೋಭಿಸೋದಿಲ್ಲ, ಅದು ಶುಷ್ಕ ಜ್ಞಾನವಾಗತ್ತೆ ಹೊರತು ಆ ಜ್ಞಾನದಲ್ಲಿ ಏನು ರಸ ಇಲ್ಲ ಕಣಪ್ಪ. ಅದು ಸನ್ಯಾಸಿಗಳೇ ಆಗಿದ್ದು
ಅಂತ ತತ್ವ ವಿಚಾರನೆ ಮಾಡುತ್ತಲೇ ಇದ್ದು ಅಚ್ಯುತ ಭಾವವನ್ನು ಬಿಟ್ಕೊಂಡವರಾಗಿದ್ದು ಅದನ್ನು ಮಾಡುತ್ತಿದ್ದರೆ ಆ ಒಂದು ನೈಷ್ಕರ್ಮ್ಯಕ್ಕೆ ಏನು ಕಿಮ್ಮತ್ತಿಲ್ಲ, ಬೆಲೆ ಇಲ್ಲ. ಆದರೆ ಅದಕ್ಕೆ ಅಂತ ಸನ್ಯಾಸಕ್ಕೆ ಕಿಮ್ಮತ್ತಿಲ್ಲ ಅಂದಮೇಲೆ ಶಶ್ವತ ಅಭದ್ರಂ ಎಂದೆಂದಿಗೂ ಅಮಂಗಳವಾಗಿರ್ತಕ್ಕಂತಹ ಮತ್ತು ನಿಷ್ಕ ಅಕಾರಣ ಏನು ಫಲವನ್ನು ಅಪೇಕ್ಷಿಸಿಕೊಳ್ಳದೇನೆಯೇ ಮಾಡಿದ್ದಾಗಿರುವ ಕರ್ಮ ನಚ ಅರ್ಪಿತಂ, ಆ ಪರಮಾತ್ಮನ ಅರ್ಪಿಸಿಲ್ಲ ಅಂತಾದ್ರೆ ಅದರ ಬಗ್ಗೆ ಹೇಳೋದೇನು, ಅದು ಅಮಂಗಳ ಅಂತ. ಸನ್ಯಾಸವೇ ಏನು ಪ್ರಯೋಜನವಾಗಿ ಕಿಮ್ಮತ್ತಿಲ್ಲ ಅಂದಮೇಲೆ ಈ ಕರ್ಮಕಾಂಡ ಈ ಧರ್ಮ ವಿಚಾರ ಇದ್ಯಾವುದು ಮಂಗಳವಲ್ಲ, ಒಳ್ಳೆಯದಲ್ಲ, ದಂಡ, ಪ್ರಯೋಜನ ಇಲ್ಲ. ಎಷ್ಟೇ ಕರ್ಮ ವಿಚಾರ ಇದ್ರು, ಎಷ್ಟೇ ಧರ್ಮ ವಿಚಾರವಿದ್ರು, ಏನೇನೇನೇ ಅನುಷ್ಠಾನ ವಿಚಾರ ಇದ್ರು ಕೂಡ ಪ್ರಧಾನವಾದ ಕೇಂದ್ರ ಅಚ್ಯುತ ನಾರಾಯಣ ಅವನು. ಅವನನ್ನ ಸಂಬಂಧ ಪಡಿಸ್ಕೊಳ್ಳದೇ ಇರುವಂತಹ ನೈಷ್ಕರ್ಮ್ಯವೂ ದಂಡ, ಅಚ್ಯುತ ಭಾವದ ನೈಷ್ಕರ್ಮ್ಯವೂ ದಂಡ. ಇನ್ನು ಕುತಃ ಪುನಃ ಇದು ತಾನೆ ಎಲ್ಲಿಂದ ತಾನೇ ಇದು ಶೋಭಿಸುತ್ತೆ ಅಂತ, ಕುತಃ ಪುನಃ ಶೋಭತೆ ಅಂತ. ಯಾವುದು ಎಂದೆಂದಿಗೂ ಅಭದ್ರವಾದ ಮತ್ತು ಈಶ್ವರನಲ್ಲಿ ಅರ್ಪಿತವಲ್ಲದ, ನಾ ಈಶ್ವರ ಅರ್ಪಿತ ಕರ್ಮ, ಈಶ್ವರನಲ್ಲಿ ಅರ್ಪಣೆ ಮಾಡಿರುವಂತಹ ಕರ್ಮ, ಮತ್ತು ಅಕಾರಂ ಅಥವಾ ಫಲಾಪೇಕ್ಷೆ ಇಲ್ದೇನೆ ಧರ್ಮಾನುಷ್ಠಾನ ಅಂತ ಹೇಳಿ ಮಾಡ್ತಾ ಇರೋ ಕರ್ಮ, ಅದು ಕೂಡ ಶೋಭಿಸೋದಿಲ್ಲ. ಹೌದು, ನಾವು ಬ್ರಾಹ್ಮಣ ಹುಟ್ಟಿದೀವಿ ಅಗ್ನಿಹೋತ್ರ ಮಾಡಬೇಕು ಅಂತ ಹೇಳಿ ಅಗ್ನಿಹೋತ್ರ ಮಾಡ್ತಿದ್ರೆ ಅದಕ್ಕೂ ಕಿಮ್ಮತ್ತಿಲ್ಲ. ಕರ್ಮಯೋಗವನ್ನು ಮಾಡದೇ ಇರುವಂತಹ ಕರ್ಮ ಇದ್ದು ಅದಕ್ಕೂ ಕಿಮ್ಮತ್ತಿಲ್ಲ. ಅಂತ ಸನ್ಯಾಸಕ್ಕೆ ಕಿಮ್ಮತ್ತಿಲ್ಲ, ಬೆಲೆ ಇಲ್ಲ, ಪ್ರಯೋಜನವಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಅಚ್ಯುತ ಭಾವ ವರ್ಜಿತವಾದಂತಹ ಯಾವ ಆಶ್ರಮಕ್ಕೂ ಯಾವ ವರ್ಣಕ್ಕೂ ಯಾವ ಅನುಷ್ಠಾನಕ್ಕೂ ಏನು ಬೆಲೆ ಇಲ್ಲಪ್ಪ. ಅದು ಸಾರ ಅವನು, ಪರಮಾತ್ಮ ಸಾರ. ಅವನನ್ನು ಇಟ್ಕೊಂಡು ಮಾಡಿದ್ದಾದ್ರೆ ಅದಕ್ಕೊಂದು ಬೆಲೆ ಬರುತ್ತೆ. ಆದಿವ್ಯರ ಸುಮ್ಮನೆ ನಾಲ್ಕೂವರೆಯಿಂದ ಬೆಳಿಗ್ಗೆ ರಾತ್ರಿ 9 ಗಂಟೆ 10 ಗಂಟೆವರೆಗೂ ಏನೇನು ಮಾಡಬೇಕು ಅಂತ ಬರೀ ಕರ್ತವ್ಯಗಳನ್ನು ಹೇಳ್ಕೊಂಡ್ರೆ ಏನದು, ಯಾರಿಗೆ ಬೇಕೋ ವ್ಯರ್ಥ ಅದು, ದಂಡ. ಭಕ್ತಿ ಒಂದು ಇದ್ಬಿಟ್ಟು, ಪ್ರೇಮ ಒಂದು ಇದ್ಬಿಟ್ಟು ಹೆಂಗಾದ್ರೂ ಇರಲಿ ಅವನು, ಅವನು ಉದ್ಧಾರ ಆಗದ, ಅವನು ನಿಜವ ಅಂತ ಇದು. ಅದಿಲ್ಲದೆ ಅವ್ರದ್ದು ಏನು ಪ್ರಯೋಜನವಿಲ್ಲ. ಅಥೋ ಮಹಾಭಾಗ ಭವಾನ ಮೋಘ ದೃಕ್ ಶುಚಿಶ್ರವ ಸತ್ಯ ರಥೋ ಧೃತವ್ರತ ಉರುಕ್ರಮಸ್ಯಾಖಿಲ ಬಂಧ ಮುಕ್ತಯೇ ಸಮಾಧಿನಾನುಸ್ಮರ ತದ್ವಿಚೇಷ್ಟಿತಂ. ಅದನ್ನ ಹೇ ಮಹಾಭಾಗ, ಅತ್ಯಂತ ಮಹಾಭಾಗ್ಯವಂತರಾದಂತಹ ವೇದವ್ಯಾಸರೇ, ನೀವು ಭಗವಾನ್ ಅಮೋಘರು, ನೀವು ವ್ಯರ್ಥವಾಗದೇ ದೃಷ್ಟಿಯುಳ್ಳವರು, ಸಿಕಾಲ ಜ್ಞಾನಿಗಳು. ಹಿಂದೇನಾಯ್ತು, ಮುಂದೇನಾಗುತ್ತೆ, ಇವಾಗ ಏನಾಗುತ್ತೆ ಎಲ್ಲ ಗೊತ್ತು ನಿಮಗೆ. ಅಂತ ವ್ಯರ್ಥವಾಗದೇ ದೃಷ್ಟಿಯುಳ್ಳವರಾಗಿದ್ದು ಶುದ್ಧವಾದಂತಹ ಕೀರ್ತಿಯನ್ನು ಹೊಂದಿದವರು, ಸತ್ಯದಲ್ಲಿ ಮುಳುಗಿದವರು, ಒಳ್ಳೆಯ ವ್ರತವನ್ನು ಕೂಡ ಧಾನ್ಯ ಮಾಡಿಕೊಂಡವರು. ನೀವು ಏನ್ ಮಾಡ್ಬೇಕು ಗೊತ್ತಾ, ಉರುಕ್ರಮಸ್ಯ, ಉರುಕ್ರಮ ಅಂದ್ರೆ ತ್ರಿವಿಕ್ರಮ ಅಂತ, ಉರುಕ್ರಮ ಅಂದ್ರೆ ವಿಷ್ಣುವಿನ ಅಂತ. ವಿಷ್ಣುವಿನ ವಿಚಾರವನ್ನ ಸಮಾಧಿನ ಅನುಸ್ಮರ, ಸಮಾಧಿಯಿಂದ ಏಕಾಗ್ರತೆಯಿಂದ ಅದನ್ನು ಅನುಸಂಧಾನ ಮಾಡು, ಅದನ್ನು ಚಿಂತನೆ ಮಾಡು. ಯಾತಕ್ಕೆ ಅಖಿಲ ಬಂಧ ಮುಕ್ತಯೇ, ಎಲ್ಲರ ಬಂಧವೂ ಮುಕ್ತಿ ಆಗುವುದಕ್ಕೋಸ್ಕರವಾಗಿ ಆ ಪರಮಾತ್ಮನನ್ನ ಧ್ಯಾನ ಮಾಡಿ, ಆ ಪರಮಾತ್ಮನ ಮುಳುಗಿ. ಧರ್ಮ ವಿಚಾರ ಬೇಡ, ಕರ್ಮ ವಿಚಾರ ಬೇಡ, ವೇದ ವಿಚಾರ ಬೇಡ, ಶಾಖೋಪಶಾಖ ವಿಚಾರ ಬೇಡ. ವೇದ ಅಖಂಡ ಆಗಿತ್ತು, ಅದನ್ನು ನಾಲ್ಕು ಒಡೆದೆ, ಆ ನಾಲ್ಕನ್ನು ಮತ್ತೆ 100, 1,000, 1,900, 1,900, 1,900 ಒಡೆದೆ ಅದನ್ನು ಬೇಡ. ಏನಕ್ಕೆ ಚಕ್ಕೆ ಜಜ್ಜಿದ ಹಾಗೆ, ಚಕ್ಕೆ ಜಜ್ಜಿದ್ರೆ ಏನು ಬರಲ್ಲ. ಕಬ್ಬನ್ನು ಹಿಂಡಿದ್ರೆ, ಕಬ್ಬನ್ನು ಗಾಣಕ್ಕೆ ಕೊಟ್ರೆ ಒಳ್ಳೆ ರಸ ಬರುತ್ತೆ. ಕಬ್ಬಿನ ರಸ ಬಿಟ್ಟು ಒಣಗಿರೋ ಚಕ್ಕೆ ಜಜ್ಜಿದ್ರೆ ಅಲ್ಲೇನು ಕಿಮ್ಮತ್ತಿಲ್ಲ. ಅದು ಅದನ್ನ ಸಮಾಧಿಯಿಂದ ಅಂದ್ರೆ ಏಕಾಗ್ರತೆಯಿಂದ ನೀನು ಅತದ್ವಿಚೇಷ್ಟಿದ, ಆ ಪರಮಾತ್ಮನು ಬಾಲ್ಯದಿಂದ ಕೊನೆ ಅವತಾರ ಮುಗಿಸುವವರೆಗೂ ಏನೇನೇನು ಲೋಕೋತ್ತರವಾದಂತಹ ನಡವಳಿಕೆ ಇಟ್ಕೊಂಡ, ಏನೇನು ಒಂದು ಲೀಲೆ ತೋರಿಸ್ದ, ಏನೇನು ಅದ್ಭುತವಾದ ಕೆಲಸ ಮಾಡ್ದ, ಅವನ ಗುಣ ಏನು, ಅವನ ಸ್ವಭಾವ ಏನು, ಅವನ ಈ ಲೋಕೋತ್ತರ ಲೋಕಸೇವೆ ಏನು, ಅದನ್ನೆಲ್ಲ ವರ್ಣನೆ ಮಾಡಿ ಅವಾಗ ನೋಡಿ ಅದಕ್ಕೆ ಬಹಳ ಒಂದು ಕಿಮ್ಮತ್ ಬರುತ್ತೆ. ಅದಿಲ್ದೇ ಹೋದ್ರೆ ದಂಡ ಅಂತ ನಾರದರು. ಇದ್ರ ಮಾಡಿದ್ದೆಲ್ಲ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ. ತಥೋನ್ಯಥಾ ಕಿಂಚನ ಯದ್ವಿವಕ್ಷತಃ ಪೃಥಗ್ ದೃಷ್ಟಸ್ತತ್ಕೃತ ರೂಪನಾಮಭಿಃ ನ ಕುತ್ರಚಿತ್ ಕ್ವಾಪಿ ಚ ದುಸ್ಥಿತಾ ಮತಿಃ ಲಭೇತ ವಾತಾಹತ ನೌರಿವಾಸ್ಪದಂ. ತಥೋನ್ಯಥ ಆ ಉರುಕ್ರಮನ ಅಂದ್ರೆ ನಾರಾಯಣನ ಒಂದು ವಿಚಾರವನ್ನು ಹೇಳೋದು ಬಿಟ್ಟು ಅದು ಅನ್ಯಥಾ ಕಿಂಚನ, ಅದಕ್ಕಿಂತ ಬೇರೆಯಾಗಿ ಧರ್ಮ ವಿಚಾರ ಹೇಳ್ತೀನಿ, ವೇದ ವಿಚಾರ ಹೇಳ್ತೀನಿ, ಯಜ್ಞಾಗ್ರ ವಿಚಾರ ಹೇಳ್ತೀನಿ ಅಂತಂದ್ರೆ ಪೃಥಗ್ ದೃಶಃ
ನಾನಾ ಬಗ್ಗೆ ದ್ವೈತವನ್ನು ನೋಡುತ್ತಿರುವರು ಅಂತ ಪ್ರಸಕ್ತನ ಬೇಬಿಡಿಯಾಗಿ ಕಾಣುತ್ತಿರುವಂತಹ ದ್ವೈತ ಜನರಿಗೆ ತತ್ಕೃತ ನಾಮರೂಪವೇ ಆ ದ್ವೈತದಿಂದ ಉಂಟಾದ ನಾಮರೂಪಗಳಿಂದ ಅವರಿಗೆ ಎಲ್ಲಿಗೂ ಕೂಡ ನೆಲೆಯೇರದೆ ನಕುತ್ಸಚಿತ್ ಕ್ವಾಪಿ ಎಲ್ಲೂ ಹೇಗೂ ಕೂಡ ಅವರಿಗೆ ದುಸ್ಥಿತಾಮತಿ ಅವರಿಗೆ ನೆಲಗಡೆಯಲ್ಲಿರ್ತಕ್ಕಂಥ ಮತಿಯಾಗಿಬಿಟ್ಟು ನಲಭೇತ ಆ ಸ್ಥಿತಿಯನ್ನೇ ಪಡ್ಕೊಳ್ಳಲ್ಲ ಅವರು ಶಾಂತಿಯನ್ನೇ ಪಡ್ಕೊಳ್ಳೋದಿಲ್ಲ ಯಾವ ರೀತಿ ಆಗತ್ತೆ ಗೊತ್ತಾ ಸಮುದ್ರದಲ್ಲಿ ಹೋಗ್ತಾ ಇರುವಂತಹ ದೋಣಿಗೆ ದೊಡ್ಡ ಬಿರುಗಾಳಿ ಬಂದ್ಬಿಟ್ರೆ ಅದ ಹೇಗೆ ಕಂಟ್ರೋಲ್ ಏನು ಎಲ್ಲೆಲ್ಲೋ ಎತ್ತಿಬಿಡುತ್ತೋ ವಾತಾಹತ ನೌರಿವ ಆಸ್ಪದ ಗಾಳಿಯ ಹೊಡೆತದಿಂದ ಗಾಳಿಯ ಹೊಡೆತಕ್ಕೆ ಸಿಕ್ಕಾಕೊಂಡಂತಹ ದೋಣಿಯಂತೆಯೇ ಆಸ್ಪದವಿಲ್ಲದೆ ಅದು ನೆಲೆ ನಿಲ್ಲದೆ ಇದ್ದಿದ್ದಾಗ್ಬಿಡುತ್ತೆ ಪ್ರಯೋಜನವಿಲ್ಲ ಜನರಲ್ಲಿ ಸಹಜವಾಗಿಯೇ ದ್ವೈತ ದೃಷ್ಟಿ ಇದೆ ಬಾಹ್ಯ ದೃಷ್ಟಿ ಇದೆ ಅವರು ನಾಮರೂಪಗಳಲ್ಲೇ ಮುಳುಗಿದ್ದಾರೆ ಇನ್ನು ಅದನ್ನೇ ಹೆಚ್ಚು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಯಜ್ಞಾಗಾರಿ ಹೇಳ್ತೀನಿ ವರ್ಣಾಶ್ರಮ ಧರ್ಮ ಹೇಳ್ತೀನಿ ಶಾಖೋಪಶಾಖ ಯಾತಕ್ ಮಾಡಕ್ ಹೋದೆ ಅದನ್ನ ಅದೇನ್ ಪ್ರಯೋಜನ ದಂಡ ಅದು ಮಾಡಬೇಡ ಅದು ಬೇಡ ಸಮಾಜ ಏಕಾಗ್ರತಮಸ್ಕನಾಗಿ ಭಗವಂತ ವಾಸುದೇವ ಭಗವಂತನ ಮುಳುಗಿ ಅವನ ಲೀಲಾ ವಿಚಾರವನ್ನು ಗುಣ ವಿಚಾರವನ್ನು ಅವನ ನಾಮದ ಮಹಾತ್ಮವನ್ನು ಅವನ ಅವತಾರದ ಲೋಕೋತ್ತರದ ಕೀರ್ತಿ ಕೆಲಸವನ್ನು ಅದನ್ನು ಕೊಂಡಾಡು ಅದನ್ನು ಹಾಡು ಅದನ್ನು ಹೇಳು ಅದು ಬಹಳ ಉತ್ತಮವಾಗುತ್ತೆ ಇದು ಪ್ರಯೋಜನ ಇಲ್ಲ ಜುಗುಪ್ಸಿತಂ ಧರ್ಮ ಕೃತೆ ನುಶಾಸತಃ ಸ್ವಭಾವ ರಕ್ತಸ್ಯ ಮಹಾನ್ ವ್ಯತಿಕ್ರಮ ಯದ್ವಾಕ್ಯತೋ ಧರ್ಮ ಇತೀತರ ಸ್ಥಿತಃ ನ ಮನ್ಯತೆ ತಸ್ಯ ನಿವಾರಣಂಚನಃ ಧರ್ಮಕ್ಕೋಸ್ಕರವಾಗಿ ಅನುಶಾಸನ ಮಾಡ್ತಾ ಇದ್ದಾರಲ್ಲ ನೀವು ವರ್ಣಾಶ್ರಮ ಧರ್ಮ ನೀವು ಜುಗುಪ್ಸಿತ ಬೇಡಿಕಿಲ್ಲ ಇದು ದಂಡ ಇದು ಈ ಧರ್ಮ ವರ್ಣಾಶ್ರಮ ಧರ್ಮ ವಿಚಾರ ಹೇಳ್ತೀನಿ ಯಜ್ಞ ಅತ್ಯಂತ ಜುಗುಪ್ಸಿತವಾಗಿರ್ತಕ್ಕದ್ದು ಅದು ಸ್ವಭಾವದಿಂದಲೇ ಲೋಕದವರು ವಿಷಯದಲ್ಲಿ ರಕ್ತರಾಗಿದ್ದಾರೆ ಆಸಕ್ತರಾಗಿದ್ದಾರೆ ಅವ್ರಿಗೆ ಇನ್ನಷ್ಟು ಕಾಮ್ಯಕರ್ಮ ಹೇಳಿ ಯಜ್ಞಗಳನ್ನ ಹೇಳಿ ಇನ್ನಷ್ಟು ಅವ್ರು ಬಹಿರ್ಮುಖ ಮಾಡ್ತೀರ ನೀವು ಲೋಕದ ಸ್ವಭಾವದಿಂದಲೇನೆ ಪ್ರಪಂಚ ವಿಷಯಾಸಕ್ತರು ಭೋಗಾಸಕ್ತರು ವಿಷಯಾಸಕ್ತರು ಅವರಿಗೆ ನೀವು ಆ ಧರ್ಮಕ್ಕಾಗಿ ಒಂದು ಅನುಶಾಸನೆ ಮಾಡಿ ನೀವು ಈ ಒಂದು ವರ್ಣಾಶ್ರಮ ವಿಭಾಗವನ್ನು ಮಾಡಿದ್ರೆ ಇದು ಜುಗುಪ್ಸಿತವಾಗುತ್ತೆ ಇದು ಮಹಾನ್ ವ್ಯತಿಕ್ರಮ ತುಂಬಾ ದೊಡ್ಡ ಒಂದು ಅಪಚಾರ ಇದು ವ್ಯತಿಕ್ರಮ ಅಂದ್ರೆ ಅಪಚಾರ ತುಂಬಾ ಒಂದು ಅಪಚಾರ ಮಾಡಿಬಿಟ್ರಿ ಪ್ರಪಂಚಕ್ಕೆ ನೀವು ಪ್ರಪಂಚಕ್ಕೆ ಹಿತ ಮಾಡಲಿಲ್ಲ ಮಹಾಭಾರತ ಬರೆದಾಗ್ಲಿ ಪುರಾಣಗಳನ್ನು ಬರೆದಾಗಿ ಆಗಲಿ ನೀವು ಪ್ರಪಂಚಕ್ಕೆ ಏನು ಹಿರಿ ಇದೇ ಈ ವಾಕ್ಯ ಬಹಳ ಸುಟ್ಟ ಆ ಯುಧಿಷ್ಠ ಮೀಮಾಂಸಕನಿಗೆ ಏನಿದು ಈ ರೀತಿ ವೇದವ್ಯಾಸ ಬರೆದಂತಹ ಮಹಾಭಾರತಾದಿ ಗ್ರಂಥಗಳನ್ನ ಮಹಾನ್ ವ್ಯತಿಕ್ರಮ ಅಂತ ಅಂದ್ಬಿಡ್ತಾ ಇದ್ದಾರಲ್ಲ ಇದು ಸರಿಯಾದ ಗ್ರಂಥ ಅಲ್ಲ ಅಂತ ಸುಟ್ಟರು ಅದಕ್ಕೆ ಭಾಗವತ ಖಂಡನ ಅಂತ ಗ್ರಂಥನೇ ಬರೆದ್ಬಿಟ್ರು ಮಹಾನ್ ವ್ಯತಿಕ್ರಮವಾಗಿದೆ ಆಮೇಲೆ ಯದ್ವ ಯಾವ ನಿಮ್ಮ ವಾಕ್ಯದಿಂದ ಇವ್ರು ವೇದವ್ಯಾಸ ಹೇಳಿದ್ದಾರೆ ಅನ್ನೋ ಕಾಲದಿಂದ ಧರ್ಮ ಇತಿ ಇದು ಧರ್ಮ ಇದು ಇದನ್ನ ಮಾಡ್ಬೇಕು ಯಾಕಂದ್ರೆ ವೇದವ್ಯಾಸ ಹೇಳ್ಬಿಡ್ತಾರೆ ಅಂತೇಳ್ಬಿಟ್ಟು ಈ ತರಹ ಬೇರೆ ಲೋಕದ ಜನರು ಅಲ್ಲೇ ಇದ್ಕೊಂಡವರಾಗಿ ತಸ್ಯ ನಿವಾರಣ ಮನ್ಯತೆ ಅಲ್ಲಿಂದ ಹೊರಗೆ ಬರೋದನ್ನ ತಿಳ್ಕೊಳ್ಳಿಲ್ಲ ಅವರು ಆ ರೇಷ್ಮೆ ಹುಳ ತಾನೇ ಬಿಟ್ಕೊಂಡಂತ ನೂಲು ಸಿಕ್ಕಾಕೊಂಡಂಗೇನೆ ನೀವು ಹೇಳುವಂತ ಧರ್ಮದ ಪಾಶಕ್ಕೆ ಸಿಕ್ಕಾಕೊಂಡು ಪುಣ್ಯ ಪಾಪವನ್ನೇ ಮಾಡುತ್ತಾ ಕರ್ಮವನ್ನೇ ಮಾಡುತ್ತಾ ಗತಾಗತಂ ಕಾಮಕಾಮಾಲ ಬಂದೆ ಕರ್ಮ ಮಾಡೋದು ಸ್ವರ್ಗಕ್ಕೆ ಹೋಗೋದು ಭೋಗ ಅನ್ನೋದು ಬರೋದು ಮತ್ತೆ ಇದನ್ನ ಮಾಡ ಏನ್ ಹೇಳಿದ್ರೆ ನೀವ ಪ್ರಯೋಜನ ಇಲ್ಲ ನೀವು ಮಾಡಿರುವಂತಹ ಮಹಾಭಾರತಾದಿ ಗ್ರಂಥದಿಂದ ಪ್ರಪಂಚಕ್ಕೆ ಏನೂ ಉಪಯೋಗ ಆಗಲಿಲ್ಲ ಯಾರಿಗೂ ಮುಕ್ತಿ ಆಗೋದಕ್ಕೆ ಅವಕಾಶವಾಗಲಿಲ್ಲ ಅದು ನಮ್ಗೆ ಆಶ್ಚರ್ಯ ಆಗುತ್ತೆ ಆ ಮೋಕ್ಷ ಜನ್ಮ ಪ್ರಬಂಧದಲ್ಲಿ ಎಷ್ಟು ಚೆನ್ನಾಗಿದೆ ವಿಚಾರ ಶಂಕರಾಚಾರ್ಯ ಎಷ್ಟೆಲ್ಲ ಕೊಂಡಾಡ್ತಾರೆ ಇನ್ನು ಎಷ್ಟು ಧೈರ್ಯವಾಗಿ ಪುಣ್ಯಾತ್ಮ ಈ ಭಾಗವತಕಾರ ಈ ಮಹಾನ್ ವ್ಯತಿಕ್ರಮ ಇದು ದುರತಿಕ್ರಮ ಇದು ನಿವಾರಣೆ ವಾಪಸ್ ಬರೋಕೆ ಆಗಲ್ಲ ಸಿಕ್ಕಾಕೊಂಡ್ಬಿಡ್ತಾರೆ ಇಷ್ಟು ಮಟ್ಟಿಗೆ ಬೈತಾ ಇದಾರಲ್ಲ ಏನಿದು ಅದಕ್ಕೆ ನಾವು ಇಷ್ಟೇ ಅರ್ಥ ಮಾಡ್ಕೋಬೇಕು ಭಕ್ತಿಯನ್ನು ಹೊಗಳೋ ಭರಾಟೆಯಲ್ಲಿ ಈ ರೀತಿ ಹೇಳ್ತಿದ್ದಾರೆ ಅದಷ್ಟೇ ಅನ್ಕೋಬೇಕೇ ಹೊರತು ಮಹಾಭಾರತ ನಿಂದೆ ಮಾಡ್ತಿದ್ದಾರೆ ವಿಷ್ಣು ಪುರಾಣ ನಿಂದೆ ಮಾಡ್ತಿದ್ದಾರೆ ಅಂತ ಹಾಗೆ ಅಕ್ಷರಾರ್ಥವನ್ನು ತಗೊಳಕ್ ಹೋಗ್ಬಾರ್ದು ಭಕ್ತಿಯನ್ನು ಹೊಗಳೋ ಭರಾಟೆ ಹಾಗೆ ಮಾಡೋ ಸಹಜ ಉಂಟು ಆಯ್ತು ವಿಚಕ್ಷಣೋ ಸ್ಯಾರ್ಹತಿ ವೇದಿತುಂ ವಿಭೋಹ ಅನಂತ ಪಾರಸ್ಯ ನಿವೃತ್ತಿತ ಸುಖಂ ಪ್ರವರ್ತಮಾನಸ್ಯ ಗುಣೈರನಾತ್ಮನಃ ತತೋ ಭವಾನ್ ದರ್ಶಯ ಚೇಷ್ಟಿತಂ ವಿಭೋಹ ನೋಡಪ್ಪ ವಿಚಕ್ಷಣ ಪಂಡಿತನಾದವನು ಮಹಾ ಮೇಧಾವಿಯಾದವನು ಅವನು ಮಾತ್ರ ವೇದಿತು ಅರ್ಹತಸ್ಯ ವೇದಿ ಈ ತತ್ವವನ್ನ ಧರ್ಮವನ್ನ ಪರತತ್ವಕ್ಕೆ ಸಮರ್ಥ ಆಗ್ತಾನೆ ಅಂತ ಜನ ಎಷ್ಟು ಜನ ಇದ್ದಾರೆ ಪ್ರಪಂಚದಲ್ಲಿ
ಸ್ವತಂತ್ರ ಪ್ರಜ್ಞರು ಮಹಾ ಮೇಧಾವಿಯಿಂದ ನಿಷ್ಕೇತಂಥವರು ಶಂಕರಾಚಾರ್ಯಂತೂ ಎಷ್ಟು ಜನ ಇದ್ದಾರೆ ಅಂಥವರಿಗೆ ಆಗತ್ತೆ ಅವರು ತಿಳ್ಕೊಂಡ್ಬಿಡ್ತಾರೆ. ಲೋಕದಲ್ಲಿ ಸಾಮಾನ್ಯ ಜನರೇ ಜಾಸ್ತಿ, ಪ್ರಾಕೃತ ಜನರೇ ಜಾಸ್ತಿ. ಅದರಿಂದ ವಿಚಕ್ಷಣನಾದವನು ಇದನ್ನು ತಿಳಿದಕ್ಕೆ ಸಮರ್ಥನಾಗಿರ್ತಾನೆ. ಅನಂತ ಪಾರನಾದ ಅಪಾರನಾಗಿರೋ ದಡವೇ ಇಲ್ಲದೆ ಇರ್ತಕ್ಕಂತಹ ಪರಮಾತ್ಮನಿಂದ ನಿವೃತ್ತಿ ಮಾರ್ಗದಿಂದ ಸುಖ ಎಂಬುದನ್ನ ಆ ಬುದ್ಧಿವಂತನಾದವನು ಮಹಾ ಮೇಧಾವಿಯಾದ ಅವನು ತಿಳ್ಕೊಳ್ತಾನೆ. ಅವನ್ ಬಿಡಿ, ಅವನ್ ಎಕ್ಸೆಪ್ಷನ್. ಕೋಟಿಗೋ ಲಕ್ಷ ಕೋಟಿಗೋ ಒಬ್ಬ ಇರ್ತಾನೆ. ನಿಮ್ ಎಲ್ಲರಿಗೂ ಬರೋಕ್ ಹೊರಟವರು, ಭಾರಿ ಉತ್ತಮೋತ್ತಮವಾದ ಅಧಿಕಾರಿಗಳು ಬರೋಕ್ ಹೊರಟವರು. ನೀವು ಪುರಾಣಗಳನ್ನ ಮಹಾಭಾರತವನ್ನ ಯೂನಿವರ್ಸಲ್ ತಾನೆ ಬರೋಕ್ ಹೊರಟವರು. ವಿಚಕ್ಷಣಾದವನ ವಿಚಾರಕ್ಕೆ ಇಲ್ಲ, ಹೇಳ ಅವಶ್ಯಕತೆ ಇಲ್ಲ. ಆದ್ರೆ ಅನಾತ್ಮನಃ ಗುಣೀ ಪ್ರವರ್ತಮಾನಸ್ಯ, ಅನಾತ್ಮ ಕಡೆಗೆ ತೊಡಗುತ್ತಿರುವಂತಹ ಗುಣಗಳಿಂದ ಅನಾತ್ಮನ ಕಡೆಗೆ ಹೋಗುತ್ತಿರುವಂತಹ ಜನರಿಗೆ ಅದನ್ನ ಹಿಮ್ಮೆಟ್ಟುವ ಮಾರ್ಗದಲ್ಲಿ ಹೇಳ್ಕೊಡಿ ಸ್ವಾಮಿ. ಅವರು ಅದನ್ನು ಮುಖರಾಗಬೇಕು, ಅವರು ಪ್ರಪಂಚವನ್ನು ಬಿಟ್ಟು ಭಗವಂತನ ಕಡೆಗೆ ಮುಳುಗುವಂತಹ ಆ ಮಾರ್ಗ ತೋರಿಸಿ. ತಮಗೆ ಶಕ್ತಿ ಇದೆ, ತಾವು ಸರ್ವಜ್ಞ ಕಲ್ಪರು, ತಾವು ಸಿಕಾಲಿ ಜ್ಞಾನಿಗಳು, ನಮಗೆಲ್ಲ ಗೊತ್ತು. ನೀವು ಅದನ್ನು ಮಾಡೋದು ಬಿಟ್ಟು ಧರ್ಮಾನುಷ್ಠಾನ ಮಾಡಿ, ಕರ್ಮಾನುಷ್ಠಾನ ಮಾಡಿ, ಯಜ್ಞಾಗಾದಿಗಳು ಮಾಡಿ, ವೇದಾಧ್ಯಯನ ಮಾಡಿ ಅಂತ ಹೇಳ್ಬಿಟ್ಟು ಗೊಡ್ಡ ವೇದವನ್ನು ತುಂಬಿತಾಗಿರೋರಿ ಜನರಿಗೆ. ಯಾರಿಗ್ರಿ ಬೇಕು ಈ ಅಧ್ಯಯನ ಮಾಡಿದವನಿಗೆ ಮಧ್ಯಾಹ್ನಕ್ಕಿಲ್ಲ ಅಂತ ಗಾದೆ. ನಮ್ಮ ಅಧ್ಯಯನ ಮಾಡಿ ಮಧ್ಯಾಹ್ನಕ್ಕೆ ತಿನ್ನಕ್ಕಿರಲ್ಲ ಅವರಿಗೆ, ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ, ಹೊಟ್ಟೆಗೆ ಏನು ಇಲ್ಲ ಜುಟ್ಟಿಗೆ ಮಲ್ಲಿಗೆ ಹೂವು ತಿರುಗಾಡ್ತಾ ಇದ್ದಾರೆ. ಹಂಗಾಗಿ ಪ್ರೇಮ ಎಲ್ಲ ಕಣ್ರಿ, ಅಂತ ವೇದ ಯಜ್ಞ ಬೇಡ. ಸರ್ವದಾ ಪರಮಾತ್ಮನ ನಾಮಸ್ಮರಣೆ, ಅವನ ಗುಣಗಾನ, ಅವನ ಲೀಲಾ ವಿಚಾರ, ಅವನ ಅದ್ಭುತವಾದ ಲೋಕೋತ್ತರ ಕರ್ಮಗಳು, ಅವನ ಒಂದು ಸುಂದರ ರೂಪ, ಅವನ ಮಾತುಗಳು, ಅದನ್ನು ವರ್ಣನೆ ಮಾಡಿ. ಆ ಪರಮಾತ್ಮ ಗೋಪಿಕಾಸ್ತಿಯರು ಯಾವ ಯಜ್ಞಾಗ ಮಾಡಿದ್ರು, ಯಾವ ವೇದಾಧ್ಯಯನ ಮಾಡಿದ್ರು, ಯಾವ ಯಾಕ ಅವರೆಂಥವರಾದರು. ಅದು ಕ್ವೇಮಾ ಇಮಾ ವನಚರಿ ವ್ಯಭಿಚಾರ ದುಷ್ಟಾಹ ಆಗೋದು ನಡವಳಿಕೆ ಗೊತ್ತಿಲ್ಲ ಅವ್ರಿಗೆ. ಗಂಜು ಮಾಡ್ಕೋಬೇಕು ಗೊತ್ತಿಲ್ಲ, ಅದು ಇದು ಮಾಡ್ಕೋಬೇಕು ಗೊತ್ತಿಲ್ಲ, ಸ್ನಾನ ಇದು ಮಾಡ್ಬೋದು ಆಚಮನ ಏನು ಗೊತ್ತಿಲ್ಲ. ಅವನಿಗೊಂದೇ ಗೊತ್ತು, ಕೃಷ್ಣ ಸಾಕ್ಷಾತ್ ಪರಮಾತ್ಮ, ಅವನು ಭಗವಂತ, ಅವನು ಪ್ರೇಮ ಮಾಡ್ಬೇಕು ಅಂತ ಕಲ್ತ್ಕೊಂಡು ಪ್ರೇಮ ಇಟ್ಟರಪ್ಪ, ಗೆದ್ಬಿಟ್ರು, ಮುಕ್ತರಾಗ್ಬಿಟ್ರು. ಯಾವುದೇ ಅಲ್ಲಿ ಅಯ್ಯೋ 20 ಲಕ್ಷ ಖರ್ಚು ಮಾಡಿ ಸೋಮ್ಯಾಗ ಮಾಡಿ ಅಂತ ಹೇಳಿ ಆರುತ್ಯ ಜನರೆಲ್ಲ ಅವರೆಲ್ಲ ಕಪ್ಪೆ ತಗಡಿಯವರು, ಅವ್ರನ್ನೆಲ್ಲ ಕೂಡಿಸ್ಕೊಂಡು ಯಜ್ಞಾಗಾಗಿ ಮಾಡೋ ವಿಚಾರ ಹೇಳ್ತಿರೀ ವೇದವ್ಯಾಸರೇ, ಬೇಕೇನ್ರಿ ಈ ಕರ್ಮ ವಿಚಾರ? ಏನು ಪ್ರಯತ್ನ ಇಲ್ಲ ನೀವು ಮಾಡಿದ್ರು. ಇದು ಯಾವುದು ಗುಣ ಅನಾತ್ಮದಿಂದ ಹಿಂತಿರುಗಿ ವಿಭೋಹೋ ಚೇಷ್ಟಿತ, ವಿಭೋಹ ಅಂದ್ರೆ ವಿಭು ಅಂದ್ರೆ ಪರಮಾತ್ಮ, ಅವನ ಚೇಷ್ಟೆ, ಅವನ ಅವತಾರ ಮಾಡಿ ಏನೇನು ಮಾಡ್ದ ಅದನ್ನು ಹೇಳಿ ಸ್ವಾಮಿ. ಆ ವಿಚಾರ ಪ್ರತಿಪಾದನೆ ಮಾಡಿ, ಅದು ಮುಖ್ಯ ಜನಕ್ಕೆ. ಅದರಿಂದ ಜಗತ್ತು ಜನ ಕಥಾರ್ಥ ಆಗ್ತಾರೆ, ಅದನ್ನು ತಿಳಿಸ್ಕೊಡಿ. ಇಂದ ತ್ಯಕ್ತ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇ ಭಜನ್ ಪಕ್ವೋಥ ಪತೇ ತತೋ ಯದಿ ಯತ್ರ ಕ್ವ ವಾ ಭದ್ರಮಭೂದಮುಷ್ಯ ಕಿಂ ಕೋವಾರ್ಥ ಆಪ್ತೋ ಭಜತಾಂ ಸ್ವಧರ್ಮತಃ. ನೋಡಿ, ಒಬ್ಬ ಮನುಷ್ಯ ಇದ್ದಾನೆ, ಸ್ವಧರ್ಮ ಬಿಟ್ಬಿಟ್ಟ, ನಾನು ಸಂಧ್ಯಾನೂ ಮಾಡಲ್ಲ, ವೇದಾಧ್ಯನೂ ಮಾಡಲ್ಲ, ದೇವ್ರ ಪೂಜೆನೂ ಮಾಡಲ್ಲ, ಯಜ್ಞಾಗಾದಿಗಳು ಮಾಡಲ್ಲ, ಏನು ಮಾಡಲ್ಲ, ಸ್ವಧರ್ಮ ಎಲ್ಲ ಬಿಟ್ಬಿಟ್ಟು ಹರೇ ಹೇ ಚರಣಾಂಬುಜಂ, ಹರಿಯ ಚರಣ ಕಮಲವನ್ನ ಹಿಡ್ಕೊಂಡ್ಬಿಟ್ಟ. ಚರಣ ಅಂಬುಜ ಅಂದ್ರೆ ಕಮಲ, ಚರಣ ಕಮಲವನ್ನು ಹಿಡ್ಕೊಂಡ್ಬಿಟ್ಟವನು. ಅವನು ಭಜನ್ ಅವನು ಸೇವಿಸ್ತಾ ಇದ್ದವನು, ಅವನು ಅಪಕ್ವ, ಅವನು ವಿದ್ಯಾವಂತನಲ್ಲ, ಅವನ ಪಕ್ವವಾದ ಮನಸ್ಸಿನವನ್ನ ಅಲ್ಲ, ಅವನಿಗೆ ಶಾಸ್ತ್ರಜ್ಞಾನ ಇಲ್ಲ, ಏನು ಇಲ್ಲ. ಅದು ಕೂಡ ಅವನು ಎಲ್ಲಾದ್ರೂ ಅವನು ಹಾಳ ಹೋಗ್ತಾನೆ ಅನ್ನೋದಾದ್ರೆ ಪತೇ ಜದಿ, ಅವನು ಸ್ವಧರ್ಮ ಬಿಟ್ಟಿದ್ರಿಂದ, ಅವನು ಏನು ಕರ್ಮಾಚರಣೆ ಮಾಡುತ್ತಿಲ್ಲವಾದ್ರಿಂದ ಬರೀ ನಾರಾಯಣ ಹರಿ ಗೋವಿಂದ ವಿಷ್ಣು ಮಧುಸೂದನ ಅಂತ ಹೇಳಿ ನಾಮಸ್ಮರಣೆ ಮಾಡಿಕೊಂಡು ಪರಮಾತ್ಮನ ಪಾದಕವನ್ನು ಹಿಡ್ಕೊಂಡು ಅದನ್ನೇ ಸೇವಿಸ್ತಾ ಇದ್ದವನು, ಅವನು ಏನಾದ್ರೂ ಪತಿತನಾಗ್ತಾನೆ ನೀವು ಅನ್ನೋದಾದರೆ, ಇವನ ವಿಷಯ ಏನ್ ಹೇಳ್ಬೇಕನ್ರಿ? ಈ ಕರ್ಮಿಗಳು ಅಭದ್ರಂ, ಅಭದ್ರ ಅಂದ್ರೆ ಅಮಂಗಳವಾಗಿರುವ, ಅಮಂಗಳವಾಗಿರ್ತಕ್ಕಂತಹ ಈ ಕರ್ಮ ಇದೆಯಲ್ಲ, ಅಮುಷ್ಯ, ಆ ಪರಮಾತ್ಮನಿಗೆ ಏನಾದ್ರೂ ಅರ್ಥ ಆಪ್ತ ಅಭಜತಾಂ ಸ್ವಧರ್ಮ, ಸ್ವಧರ್ಮವನ್ನ ಅನುಷ್ಠಾನ ಮಾಡೋದ್ರಿಂದ ಏನಾದ್ರೂ ಪುರುಷಾರ್ಥವು ಅದು ಸೇವಿಸಿದ್ರಿಂದ ಆಗತ್ತಾ ಪಡ್ಕೊಳ್ತಾರ ಅವರು? ಅವನ ಪ್ರತಿನಾಗ್ತಾನೆ ಅಂದ್ರೆ ಇವನಿಗೆ ಏನೂ ಇಲ್ಲ. ಹಾಗಾದ್ರೆ ಅಂತ ಹರಿಚರಣಾಂಬುಜನ್ ಹಿಡ್ಕೊಂಡಂತ ಮಹಾಭಕ್ತನ ಅವನೇ ಹಾಳ ಹಾಕ್ತಾನೆ ಅಂತಂದ್ರೆ, ಈ ಕರ್ಮ ಮಾಡೋದ್ರಿಂದ ಉದ್ಧಾರ ಆಗ್ತಾನೆ, ಯಜ್ಞಾಗ ಉದ್ಧಾರ ಆಗ್ತಾನೆ. ಸ್ವಧರ್ಮಾಚರಣೆ ಇರೋದು ಭಗವಂತನ ಮುಟ್ಟೋದಕ್ಕೆ, ಕರ್ಮ ಮಾಡೋದು ಭಗವಂತ ಹೋಗೋದಕ್ಕೆ,
ಎಲ್ಲವೂ ಪರಮಾತ್ಮ. ಆ ಪರಮಾತ್ಮನೇ ನೇರವಾಗಿ ಹಿಡಿಯ ಉಪಾಯ ಹೇಳ್ಕೊಡಿ ಸ್ವಾಮಿ. ಅದನ್ನು ಬಿಟ್ಕೊಂಡು ಏನ್ ಬೆಳಗ್ಗೆ ಎತ್ತಾಗಿನಿಂದ ಟಾಯ್ಲೆಟ್ ಹೋಗಿ ಎಷ್ಟರ ಮಣ್ಣು ಹಾಕ್ಬೇಕು, ಸ್ನಾನ ಮಾಡ್ಕೊಂಡು ಎಷ್ಟರ ಮಣ್ಣು ಹಾಕ್ಬೇಕು, ಇದ್ಯಾ ಈ ಮಣ್ಣು ಹಾಕೋದು ಚಿಕ್ಕದು ಇದನ್ನು ಅಯ್ಯೋ ರಾಮ ಬೇಡ ಕಣ್ರಿ, ಆ ವಿಚಾರ ಬೇಡ. ನೇರ ಭಕ್ತಿ ವಿಚಾರ ಹೇಳಿ, ತತ್ವ ವಿಚಾರ ಹೇಳಿ, ಇದನ್ನ ಹೇಳಿ, ಭಕ್ತಿ ವಿಚಾರ ಹೇಳಿ, ಪರಮಾತ್ಮ ಹೇಳಿ, ಅಭಜನ ಅದನ್ನು ಸ್ವಧರ್ಮವನ್ನು ಅಭಜನೆ ಮಾಡೋದಕ್ಕೆ ಏನ್ ತಾನೇ ಪಡೆದ, ಏನ್ ತಾನೇ ಹೊಂತಾನೆ ಅವನು. ಏನು ಮತ್ತೆ ಸುರೇಶ ಸರ್, ಅದೇ ಮೈಕ್ ಗಾಳಿ ಶಬ್ದ ವಸ್ತುಂದಿ ನೀದ ಗುರುಲ್ ಫ್ಯಾನ್ ಸರ್, ಅದಿ ಅಪ್ಪುಡು ಕೊಂಚಂ ಈ ತಟ್ಬೇಕು. ಭಗವಂತ ವಿಮುಖನಾದ ತಾನೇ ಅವನಿಗೆ ಏನಾದ್ರು ವಿಷಯ ಲಾಭ ಆಗಿದೆ. ಏನು ಅನುಷ್ಠಾನ ಮಾಡಿ ವಿಮುಖನಾದ್ರೆ ಯಾವ ವಿಶೇಷ ಲಾಭವೂ ಇಲ್ಲ. ನಿಷ್ಕಾಮ ಭಾವದಿಂದ ಭಗವಂತನ ಭಕ್ತಿಯನ್ನು ಮಾಡೋದೇ ನಿಜವಾಗಿ ಕಲಿತು ಅದು ಚಿಂತಿಸೋದು ಅದು ಶ್ರೇಯಸ್ಸಿಗೆ. ಇದನ್ನು ತಾವು ತಿಳಿಸ್ಕೊಳ್ಬೇಕಾಯ್ತು, ಇದನ್ನು ಹೇಳ್ತಿಲ್ಲ ತಾವು ಅಂತ ಇದು ಮಾಡ. ಹೇತೋಃ ಪ್ರಯತೆ ತಕೋ ವಿಧಃ ನ ಲಭ್ಯತೆ ಯದ್ ಭ್ರಮತಾಮುಪರ್ಯಥಃ ತಲ್ಲಭ್ಯತೆ ದುಃಖ ವದನ್ ಯತಃ ಸುಖಂ ಕಾಲೇನ ಸರ್ವತ್ರ ಗಭೀರರಂ ಹಸ. ಅದೇ ಕಾರಣದಿಂದಲೇ ಈ ಧರ್ಮದಿಂದ ಯಾವುದೇ ಪುರುಷಾರ್ಥವನ್ನು ಹೊಂದೋದಿಲ್ಲ, ಆ ಭಗವಂತನ ಪಾದಕವನ್ನು ಅವಲಂಬಿಸಿಕೊಳ್ಳೋದ್ರಿಂದಲೇ ಕೃತಾರ್ಥರಾಗ್ತಾನೆ ಎಂಬ ಕಾರಣದಿಂದ ಕೋವಿದ ಅನ್ನೇ ಪಂಡಿತನಾದವನು ಬುದ್ಧಿವಂತನಾದವನು ತದೇ ಹೇತೋ ಆ ಕಾರಣದಿಂದಲೇ ಆ ಭಗವದ್ಭಕ್ತಿಯನ್ನೇ ಪಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು, ಅದನ್ನು ಬೆಳೆಸ್ಕೊಳ್ಳೋಕ್ಕೆ ಹೆಚ್ಚಾಗಿ ಇರಬೇಕು. ಹೊರತು ಇದು ಯದ ಭ್ರಮತಾಂ ಉಪರಿ ಅಧಃ ನ ಲಭ್ಯತೆ, ಭ್ರಮತ ಅಂದ್ರೆ ಉಪರಿ ಅಧಃ ಭ್ರಮತಾಂ, ಒಂದ್ಸಲ ಸ್ವರ್ಗಕ್ಕೆ ಹೋಗೋದು, ಒಂದ್ಸಲ ಭೂಮಿಗೆ ಬರೋದು, ಇನ್ನೊಂದಕ್ಕೆ ಹೋಗೋದು ಅಂದ, ಈ ರೀತಿ ಕರ್ಮದಿಂದ ಸುತ್ತತ್ತ ಇರುವವರಿಗೆ ಅದು ನ ಲಭ್ಯತೆ, ಆ ಪರಮಾತ್ಮನ ಭಕ್ತಿ ಅವ್ರಿಗೆ ಸಿಗೋದಿಲ್ಲ, ಅವರು ಅದನ್ನು ಪಡೆಯೋದಿಲ್ಲ. ಅವರು ಅಷ್ಟೇ ಅಲ್ಲ, ದುಃಖವನ್ನು ಹೇಗೆ ಸಹಜವಾಗಿ ಮನುಷ್ಯರು ಪಡ್ಕೊಳ್ತಾರೆ ಇದೆ ಅವರು ಬಂದೇ ಬರುತ್ತೋ, ಸುಖ ಪಡ್ಕೊಳ್ಳೋದಕ್ಕೆ ಯಾಕ್ರಿ ಕರ್ಮ ಮಾಡಬೇಕು. ಈ ಗಭೀರ ಬ್ರಹ್ಮಸ ಕಾಲೇನ, ಬಹಳ ಆಳವಾದ ವೇಗದಿಂದ ಕೂಡಿದಾದ ಕಾಲದ ವೇಗದಿಂದ ಯಾವತ್ತೂ ಏನು ಒಳ್ಳೇದು ಆಗಿ ಆಗುತ್ತೆ, ನೀವು ಒಳ್ಳೇದಕ್ಕೆ ಅದು ಸುಖ ಆಗಿ ಆಗುತ್ತೆ. ಸುಖಕ್ಕಾಗಿ ನೀವು ಪುಣ್ಯಕರ್ಮ ಮಾಡ್ಬೇಕಾಗಿಲ್ಲ, ಯಾವುದೇ ಅದಕ್ಕಾಗಿ ಯಜ್ಞಾಗಲ್ ಮಾಡ್ಬೇಕಾಗಿಲ್ಲ. ಈ ಭಗವಂತನ ಪಾದವನ್ನು ಹಿಡ್ಕೊಂಡ್ಬಿಟ್ಟು ಅದನ್ನೇ ಭಜಿಸ್ತಾ ಇದ್ಬಿಟ್ರೆ ನಿಮ್ ಯಾವುದೋ ಹಳೆ ಕರ್ಮದ ನಿಮಿತ್ತವಾಗಿ ಯಾವತ್ತೂ ನಿಮ್ ಸುಖ ಆಗೋ ಆಗಿ ಆಗುತ್ತೆ. ನೀವು ಇವಾಗ ಏನು ಐಶ್ವರ್ಯ ಬರಬೇಕು, ಆರೋಗ್ಯ ಬರಬೇಕು, ಮಕ್ಕಳು ಬೇಕು, ಇನ್ನೊಂದಾಗ್ಬೇಕು ಅಂತ ಹೇಳಿ ಏನು ಕರ್ಮ ಮಾಡಿದ್ರೆ ಅದು ಆಗ್ಬೇಕು ಅಂತಿಲ್ಲ ಸ್ವಾಮೇ. ಅದು ಯಾವ ಜನ್ಮಾಂತರ ಪುಣ್ಯ ಕರ್ಮದಿಂದಲೋ ಏನ್ ಕರ್ಮದಿಂದಲೋ ಕಾಲ ಪ್ರವಾಹದಿಂದಲೋ ಅದು ಯಾವಾಗ ಸುಖ ಬರಬೇಕೋ ಬಂದೇ ಬರುತ್ತೆ. ಹೇಗೆ ದುಃಖ ಬರೋದಕ್ಕೂ ನಮ್ ಪ್ರಯತ್ನ ಇಲ್ಲವೋ ತಾನಾಗೇ ಬರುತ್ತೋ ಸುಖವೂ ತಾನಾಗೇ ಬರುತ್ತೆ. ಯಾತಕ್ಕೆ ನೀವು ಸುಖವಾಗಿರೋದಕ್ಕೆ ಧರ್ಮಾನುಷ್ಠಾನ ಮಾಡಿ, ಕರ್ಮಾನುಷ್ಠಾನ ಮಾಡಿ, ವೇದಾಧ್ಯಯನ ಮಾಡಿ ಯಾಕೆ ನೀವು ಹೇಳಕ್ ಹೋಗ್ತೀರ? ಸುಖ ಪ್ರಾಪ್ತಿಗೆ ನೆಮ್ಮದಿ ಅದನ್ನ ಹೇಳ್ಬೇಡಿ, ಅದು ಬೇಡ ಜನರಿಗೆ, ಅದರಿಂದ ಪುರುಷಾರ್ಥ ಇಲ್ಲ. ಯಾವ ಆ ಭಗವಂತನ ಚರಣಾರವಿಂದವನ್ನು ನಿರಂತರವಾಗಿ ಸೇವನೆ ಮಾಡೋದ್ರಿಂದ ಕೃತಕೃತ್ಯನಾಗ್ತಾನೋ ಮುಕ್ತನಾಗ್ತಾನೋ ಆ ವಿಚಾರವನ್ನ ಹೆಚ್ಚಾಗಿ ನೀವು ತಿಳಿಸ್ಕೊಡಿ, ಅದು ಬೇಕು, ಅದರಿಂದ ಮುಕ್ತಾರ್ಥರಾಗ್ತಾನೆ ಅಂತ ಸ್ವಲ್ಪ ಕರ್ಮ ಮಾರ್ಗವನ್ನು ವೇದ ಮಾರ್ಗವನ್ನು ಹರಿತಾ ಭಕ್ತಿ ಮಾರ್ಗವನ್ನ ಸ್ವಲ್ಪ ಎತ್ತಾ ಇದ್ದಾರೆ. ಇದು ಸ್ವಲ್ಪ ವೈದಿಕರಿಗೆಲ್ಲ ಇಷ್ಟವಾಗೋದು ಇಲ್ಲ, ಸನಾತನಿಗೂ ಇದು ಒಪ್ಪಲ್ಲ, ಇದು ಏನ್ ಹೀಗೆ ಹೇಳ್ತಾರಲ್ಲ ಅಂತ ಅನ್ಸುತ್ತೆ. ನವೈ ಜನೋ ಜಾತು ಕಥಂಚನ ವ್ರಜೇತ್, ಜನೌ ವ್ರಜೇತ್ ದಿಗ ಬೇಡ, ಕಥಂಚನೌ ವ್ರಜೇತ್, ಕಥಂಚನ ವ್ರಜೇತ್, ಕಥಂಚನ ವ್ರಜೇತ್. ನವೈ ಜನೋ ಜಾತು ಕಥಂಚನ ವ್ರಜೇತ್ ಮುಕುಂದ ಸೇವ್ಯನ್ಯವದಂಗ ಸಂಸ್ಕೃತಿಂ ಸ್ಮರನ್ ಮುಕುಂದಾಂಘ್ಯುಪಗೂಹನಂ ಪುನಃ ವಿಹಾತುಮಿಚ್ಛೇನ್ನ ರಸಗ್ರಹೋ ಯತಃ. ಅಂಧ ಅಂಧ ಅಂದ್ರೆ ಅಯ್ಯ ಅಂತ, ಅಯ್ಯ ವೇದವ್ಯಾಸ ಎಂದಿಗೂ ಆ ಜನ ಆ ಮನುಷ್ಯ ಆ ಹೇಗೂ ಅದನ್ನ ನವರಜ ಬಿಡಕ್ಕೆ ಇಷ್ಟಪಡೋದಿಲ್ಲ. ಯಾವ್ದನ್ನ ಮುಕುಂದ ಸೇವಿ, ಮುಕುಂದನನ್ನ ಪರಮಾತ್ಮ ಸೇವಿಸುವಂತಹ ಆ ಭಕ್ತ ಸಂಸ್ಥಿತಿ ಕಥಂಚನ ವ್ರಜೇ, ಸಂಸಾರವನ್ನ ಹೇಗೂ ಪಡ್ಕೊಳ್ಳಲ್ಲ ಅವನು.
ಮುಕುಂದ ಸೇವಿ ನಾರಾಯಣ ಸೇವಿ ಭಗವಂತನ ಪಾದಕಮಲವನ್ನು ಭಜನೆ ಮಾಡುವಂತಹ ಭಕ್ತ ಅಯ್ಯ ಎಂದಿಗೂ ಕೂಡ ಸಂಸಾರವನ್ನು ಹೊಂದಲ್ಲ ಕಣಯ್ಯ. ಅವನು ಅವನು ಸಂಸಾರದ ಮುಕ್ತನಾಗ್ತಾನೆ, ಅವನು ಕೃತಾರ್ಥನಾಗ್ತಾನೆ. ನೋಡಿ ಎಷ್ಟರ ಇದೆ ಅಂದ ಅಂದ್ರೆ ಅಂದ್ರೆ ಬೇರೆಯವನಂತೇನೆ ಕರ್ಮಿಗಳು ಯಾವ ರೀತಿ ಸಂಸಾರವನ್ನು ಹೊಂತಾನೇ ಇರ್ತಾರೋ ಆ ರೀತಿ ಮುಕುಂದ ಸೇವಿಯಾಗಿರ್ತಕ್ಕಂತಹ ಭಕ್ತ ಕಥಂಚನ ಸಂಸ್ಕೃತಿ ಸಹ ಜನ ನವ್ರಜೆ. ಹೇಗೂ ಆ ಜನವು ಅಂದ್ರೆ ಮುಕುಂದ ಸೇವಿಯಾಗಿರ್ತಕ್ಕಂತಹ ಆ ಮನುಷ್ಯನು ಆ ಕರ್ಮಿಯಂತೆಯೇ ಹೇಗೂ ಸಂಸಾರವನ್ನು ಮತ್ತೆ ಹೊಂದೋ ಜನ ಪಡ್ಕೊಳ್ಳವನು. ಇದೇ ಲಾಸ್ಟ್ ಜನ್ಮ. ಮುಕುಂದ ಪಾದ ಚರಣಾರವಿಂದದಲ್ಲಿ ಮುಳುಗಿದ, ಮುಕುಂದ ಪಾದವನ್ನು ಹಿಡ್ಕೊಂಡ ಅಂತಾದ್ರೆ ಜದ್ದವ, ಇನ್ನು ಅವನಿಗೆ ಸಂಸಾರವಿಲ್ಲ. ಆದ್ರೆ ಸ್ಮರಣ್ ಮುಕುಂದಾಂಗ್ರಿ ಉಪಗೂಹನು, ಮುಕುಂದನ ಅಂಗ್ರಿಯನ್ನು ಉಪಗೂಹನ ಅಂದ್ರೆ ಆಲಿಂಗನ ಮಾಡ್ಕೊಳ್ಳೋದು, ಅದನ್ನು ಸ್ಮರಿಸಿಕೊಳ್ಳುತ್ತಾ ಅದನ್ನು ಆಲನೆ ಮಾಡುತ್ತಾ ಇರುವಂತಹ ಮನುಷ್ಯನು ಕಸಂ ವಿಹಾರ ಹೆಂಚಲ್ಲಿ ಬಿಡಬಿಸ್ಕೊಳ್ತಾನೆ. ಅವನು ಹೇಗೆ ರುಚಿಯಾದಂತಹ ರಸಗ್ರಹವನ್ನು ಹೊಂದಿರತಕ್ಕವನು ಆ ಅದನ್ನು ಬಿಡಬಿಸ್ಕೊಳ್ತಾನ. ಒಂದ್ಸಲ ಜೇನುತುಪ್ಪ ನೆಕ್ಕಿಸ್ಬಿಡಿ ಮಗುಗೆ, ಇನ್ನೊಂದ್ಸಲ ಕಡೆ ಬಂದ್ರೆ ಅನ್ನತ್ತ ಅದು ಮತ್ತೆ ಆ ಬಾಟ್ಲಿ ತೋರಿಸಬೇಕು ಆ ಕಡೆ ತೋರಿಸ ಕೈಯನ್ನು ಮಾತು ಬರಲ್ಲ, ಇನ್ನು ಅದಕ್ಕೆ ಶಬ್ದ ಉಚ್ಚಾರ ಅದು ಕೈನ ತೋರಿಸುತ್ತೆ ಅಲ್ಲಿ ಕರ್ಕೊಂಡು ಹೋಗುವ ಅದು ಕೊಡುವಂತ. ಹಾಗೆ ರಸಗ್ರಹವನ್ನು ಮಾಡಿದವನು ಯಾವ ರೀತಿ ಅದನ್ನು ಬಿಡೋಕೆ ಇಷ್ಟಪಡೋದಿಲ್ವೋ ಆ ಪರಮಾತ್ಮನ ಪಾದಕಮಲವನ್ನು ಸ್ಪರಿಸುತ್ತಾ ಅದನ್ನು ಆಲಿಂಗನೆ ಮಾಡಿಕೊಂಡಂತ ಭಕ್ತ ಬಿಡೋದಿಲ್ಲ ಇನ್ನು ಅವನು. ಆಯ್ತು ಆ ಪಾದಕ ಒಪ್ಕೊಂಡ್ಬಿಡ್ತಾನೆ, ಅಲ್ಲಿಯೇ ಮುಳುಗ್ಬಿಡ್ತಾನೆ ಅವನು. ವಿಹಾತು ನೇಚ್ಛೆ ಬಿಡೋದಕ್ಕೆ ಅವನು ಬಿಡೋ ಇಷ್ಟಪಡೋದೇ ಇಲ್ಲ. ಯಾವ ರೀತಿ ಯಥ ಈಗಿನ ರಸಗ್ರಹವನ್ನು ಹೇಗೆ ಬಿಡೋಕೆ ಇಷ್ಟಪಡೋದಿಲ್ವೋ, ಒಳ್ಳೆ ಉತ್ತಮ ರಸವನ್ನು ಪಡ್ಕೊಂಡವನು ಅದನ್ನು ಬಿಡೋಕೆ ಇಷ್ಟಪಡೋದಿಲ್ವೋ, ಹಾಗಂದ್ರೆ ಮುಕುಂದ ಪಾದವನ್ನು ಒಮ್ಮೆ ಕಟ್ಕೊಂಡವನು ಸ್ಪರ್ಶಿಸಿಕೊಂಡವನು ಇನ್ನು ಬಿಡೋಕೆ ಇಷ್ಟಪಡೋದಿಲ್ಲ. ಅಂಥ ಪಾದ ಆದಪ್ಪೋ ಅಂಥ ಅದು ವಿಶೇಷ ಕಳಪ್ಪೋ ಅದನ್ನು ಮಾಡಪ್ಪ ನೀನು ಅದನ್ನು ಹೇಳು ಅಂತ ಹೇಳಿ ಅಯ್ಯ ಅದಕ್ಕೆ ಯಾಕೆ ಇದು ಮಾಡ್ತಿಲ್ಲ ನೀನು ಸುಮ್ಮನೆ ಏನೇನೋ ಹೇಳ್ತಾ ಇದೆಯಲ್ಲ ಬೇಡ. ಇದಂ ಹಿ ವಿಶ್ವಂ ಭಗವಾನಿವೇತರ ಯತೋ ಜಗತ್ ಸ್ಥಾನ ನಿರೋಧ ಸಂಭವಾಃ ತದ್ಧಿ ಸ್ವಯಂ ವೇದ ಭವಾನ್ಸ್ ತಥಾಪಿ ವೈ ಪ್ರಾದೇಶ ಮಾತ್ರಂ ಭವತಃ ಪ್ರದರ್ಶಿತಂ. ಇದಂ ಹಿ ವಿಶ್ವಂ ಭಗವಾನ್, ಈ ವಿಶ್ವವೆಲ್ಲವೂ ಭಗವಂತನೇ. ಇತರ ಯತಃ ಜಗತ್ಸ್ಥಾನ ನಿರೋಧ ಸಂಭವ, ಇನ್ನೊಂದಾಗಿರುವಂತಹ ಜಗತ್ತಿನ ಸ್ಥಾನ ನಿರೋಧ ಸಂಭವ ಅನ್ನೋದು ಅದು ಬೇರೆ, ಅದು ಕಲ್ಪಿತವಾಗಿರ್ತಕ್ಕದ್ದು. ಈ ವಿಶ್ವವೆಲ್ಲವೂ ಭಗವಂತನೇ, ಅದು ಒಂದೇ ಅದೇ ಪೂರ್ತಿಯಾಗಿರ್ತಕ್ಕದ್ದು ಭಗವಾನ್ ಇವ. ಇತರ ಯತಃ ಜಗತ್ಸ್ಥಾನ ನಿರೋಧ ಸಂಭವ, ಯಾವ ಪರಮಾತ್ಮ ಅಂದ್ರೆ ಜಗತ್ತಿನ ಸ್ಥಾನ ಅಂದ್ರೆ ಇರೋದು ಮತ್ತು ನಿರೋಧ ಅಂದ್ರೆ ಅಡಗೋದು ಸಂಭವ ಅಂದ್ರೆ ಹುಟ್ಟೋದು, ಅದು ಇವನಿಂದ ಯಾವುದೋ ಒಂದು ಲೀಲಾದಪ್ಪ ಉಂಟಾಗ್ತಾ ಇರುತ್ತೆ ತೋರ್ತಾ ಇರುತ್ತೆ. ಅದೇ ತದ್ಧಿ ಸ್ವಯಂ ವೇದ ಭವಾಂತ, ಅದನ್ನ ತಮಗೂ ಗೊತ್ತು, ತಮಗೆ ಗೊತ್ತಿದೆಯ ವಿಚಾರ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ, ತಾವು ಅದನ್ನು ತಿಳಿದವರಾಗಿದ್ದೀರಾ. ಅದು ಪ್ರಾದೇಶ ಮಾತ್ರ, ಅಲ್ಪ ಮಾತ್ರ, ಒಂದು ಕಿಂಚಿತ್ತು ಸ್ವಲ್ಪ, ಯಾಕೋ ಬೇರೆ ಕಡೆ ಡೈವರ್ಟ್ ಮಾಡ್ದಂಗೆ ಆಯ್ತು ನಿಮ್ಮ ಮನಸ್ಸು, ಆ ಕಡೆ ಡೈವರ್ಟ್ ಮಾಡಬೇಡಿ, ಇದನ್ನು ಈ ಕಡೆಗೆ ಇದನ್ನು ಹೆಚ್ಚು ಮಾಡಿ ಇದನ್ನು ತಿಳಿಸ್ಕೊಡಿ ಅಂಥೇಳಿ ನಾನು ಅಲ್ಪ ಮಾತ್ರವಾಗಿ ತಿಳಿಸ್ಕೊಡ್ತೀನಿ, ತಮಗೆಲ್ಲ ಗೊತ್ತು ತಾವು ಸರ್ವಜ್ಞ ಕಲ್ಪರು ತಮ್ಗೆ ಹೇಳೋಕ್ಕೆ ಏನು ಇಲ್ಲ ಅನ್ನಿಸ್ತ, ಆದರೂ ಕೂಡ ಸ್ವಲ್ಪ ಪ್ರಾದೇಶ ಮಾತ್ರ ಪ್ರದರ್ಶಿತ, ಅಲ್ಪ ಮಾತ್ರ ಪ್ರದರ್ಶಿತ, ಪ್ರಾದೇಶ ಅಲ್ಪ ಅಲ್ಲಿ ಪ್ರಾದೇಶ ಚೋಟು ಅಂತ ಒಂದು ಗೇಡು ಅಂತ ಇಷ್ಟು ಮಾತ್ರ ನಿಮ್ಗೆ ಹೇಳಿದ್ದೀನಿ, ನಿಮ್ಮಿಂದಕ್ಕೆ ನೀವೇ ತಿಳ್ಕೊಳ್ತೀರಾ, ಜಾಸ್ತಿ ನಾವು ಇದ್ರ ಬಗ್ಗೆ ಹೇಳೋದಿಲ್ಲ. ಆದರೆ ಭಕ್ತಿ ವಿಚಾರವನ್ನೇ ಪ್ರಧಾನವಾಗಿಟ್ಟು ಅದರ ಬಗ್ಗೆ ಹೇಳ್ಕೊಂಡು ಹೋಗಿ. ತ್ವಮಾತ್ಮನಾತ್ಮಾನಮವೇಹ್ಯಮೋಘದೃಕ್ ಪರಸ್ಯ ಪುಂಸಃ ಪರಮಾತ್ಮನಃ ಕಲಾಂ ಅಜಂ ಪ್ರಜಾತಂ ಜಗತ ಶಿವಾಯ ತತ್ ಮಹಾನುಭಾವಾಭ್ಯುದಯೋಧಿ ಗಣ್ಯತಾಂ. ತ್ವಂ ಆತ್ಮನಾ ಆತ್ಮಾನಂ ಅವೇಹಿ, ನೀವು ಸಾಮಾನ್ಯರಲ್ಲ, ನಿಮ್ಮಿಂದಲೇ ನಿಮ್ಮ ತತ್ವ ನೀವು ಕಂಡುಕೊಂಡವರಾಗಿರೋರು, ಅಮೋಘದೃಕ್ ವ್ಯರ್ಥವಾಗದೇ ಇರೋ ದೃಷ್ಟಿ ಉಳ್ಳವರು, ನಿಮ್ಮ ದೃಷ್ಟಿ ಬಹಳ ಆಳವಾದ ಸೂಕ್ಷ್ಮವಾದ ಪರತತ್ವವನ್ನು ಕಂಡುಕೊಂಡಂತಹ ದೃಷ್ಟಿ ಉಳ್ಳವರು. ಆ ಪರಸ್ಯ ಪುಂಸಃ ಪರಮಾತ್ಮನ ಕಲಂ, ಪರಪುರುಷನ ಒಂದು ಪರಮಾತ್ಮನ ಕಲೆಯನ್ನು ಹೊಂದಿರುವರು, ವ್ಯಾಸಾಯ ವಿಷ್ಣು ರೂಪಾಯ ಆ ಕಲೆಯನ್ನು ತುಂಬಿಕೊಂಡಂತಹ ರೂಪದವರು, ಆ ಕಲೆಯನ್ನ ತಾವು ಅಜಂ ಪ್ರಜಾತಂ ಜಗತ ಶಿವಾಯ, ಅದಕ್ಕಾಗಿ ಆ ಕಲೆಯನ್ನು ಇಟ್ಕೊಂಡು ನೀವು ಅಜವಾಗಿರ್ತಕ್ಕಂಥ ಪರಮಾತ್ಮನ ಕಲೆಯನ್ನು ಇಟ್ಕೊಂಡು ತಾವು
ಹುಟ್ಟಿದವರಾಗಿದ್ದೀರ, ಪ್ರಜಾತಮನೆ ಉಂಟಾದವರಾಗಿದ್ದೀರ ಅಂತ ನೀವು ಜಗತಃ ಶಿವಾಯ ಜಗತ್ತಿಗೆ ಕ್ಷೇಮ ಆಗೋದಕ್ಕೋಸ್ಕರವಾಗಿ ಮಹಾನುಭಾವಾಭ್ಯುದಯೋಧಿಗಣ್ಯ ಮಹಾನುಭಾವ ಅಭ್ಯುದಯ ಮಹಾನುಭಾವನಾಗಿರ್ತಕ್ಕಂತಹ ವೇದವ್ಯಾಸನೇ ಆ ಪರಮಾತ್ಮನ ಲೀಲಾ ವಿಚಾರವನ್ನೇ ಹೆಚ್ಚಾಗಿ ನೀವು ಅದನ್ನ ಪರಿಗಣಿಸಿರಿ. ಅದೇ ಶ್ರೇಷ್ಠ, ಅದೇ ಉತ್ತಮ, ಅದನ್ನು ಮಾಡಬೇಕು ಅನ್ನೋದನ್ನು ಸ್ವಲ್ಪ ಮನಸ್ಸಿಗೆ ತಂದ್ಕೊಳ್ಳಿ. ನಾನು ನಿಮಗೆ ಹೊಸದಾಗಿ ಹೇಳೋದೇನು ಇಲ್ಲ, ತಾವು ಸರ್ವಜ್ಞರು, ತಾವು ತತ್ವಜ್ಞಾನಿಗಳು, ನಮಗೆ ಎಲ್ಲ ವಿಚಾರ ಗೊತ್ತು. ಪರಮಾತ್ಮನ ಕಲಾರೂಪದ ಅಂಶದಿಂದ ಅವತಾರ ಮಾಡಿದವರು, ವಿಷ್ಣು ರೂಪದಿಂದ ಬಂದವರು, ನಿಮ್ಗೇನು ಹೇಳ್ಬೇಕು. ಆದ್ರೂ ನಾನು ಸ್ವಲ್ಪ ನಿಮ್ಗೆ ಬೇಜಾರಾಗಿದೆ ನಂಗೆ ಅನ್ನಿಸ್ತಲ್ಲ, ನೀವು ಅದನ್ನ ಒಪ್ಪೊಂಡ್ರಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಜ್ಞಾಪ ಮಾಡ್ತಾ ಇದ್ದೀನಿ. ಸ್ವಲ್ಪ ಆ ಭಗವಂತನ ವಿಚಾರನ ಜಾಸ್ತಿಯಾಗಿ ಮಾಡಿಕೊಂಡು ಅದನ್ನ ಹೆಚ್ಚಿಗೆ ವರ್ಣನೆ ಮಾಡಿ ಎಲ್ಲ ಸರಿಯಾಗುತ್ತೆ, ನಿಮಗೂ ಮನಸ್ಸು ತೃಪ್ತಿ ಆಗತ್ತೆ, ಬೇಜಾರು ಪರಿಹಾರ ಹೋಗತ್ತೆ, ಏನು ಅಸಮಾಧಾನ ಇರಲ್ಲ, ಜಗತ್ತಿಗೂ ಕ್ಷೇಮವಾಗತ್ತೆ. ಅದನ್ನು ಮಾಡಿ ನೀವು. ಇದಂ ಹಿ ಪುಂಸಸ್ತಪಸ ಶ್ರುತಸ್ಯ ವಾ ಸ್ವಿಷ್ಟಸ್ಯ ಸೂಕ್ತಸ್ಯ ಚ ಬುದ್ಧಿದತ್ತಯೋಃ ಅವಿಚ್ಯುತೋರ್ಥಃ ಕವಿಭಿರ್ ನಿರೂಪಿತಃ ಯದುತ್ತಮ ಶ್ಲೋಕ ಗುಣಾನುವರ್ಣನಂ. ಭಕ್ತಿಸಂಗೆ ತೋಡಿದ್ರೆ ಶ್ಲೋಕವನ್ನ ಇದಂ ಹಿ ಪುಂ, ಇದಲ್ಲೇ ಪುರುಷನಿಗೆ ಮನುಷ್ಯನಿಗೆ ಆ ತಪಸ್ ಮಾಡಿದ್ದಕ್ಕೂ ಶಾಸ್ತ್ರವನ್ನು ಕೇಳಿದ್ದಕ್ಕೂ ಚೆನ್ನಾಗಿ ಇಷ್ಟ ಅಂದ್ರೆ ಯಜ್ಞ ಮಾಡಿದ್ದಕ್ಕೂ ಸೂಕ್ತ ಅಂದ್ರೆ ಪಾರಾಯಣ ಮಾಡಿದ್ದು ಬುದ್ಧಿಯಿಂದ ತಿಳುವಳಿಕೆ ದತ್ತ ಅಂದ್ರೆ ದಾನ ಮಾಡಿದ್ದು ಎಲ್ಲಕ್ಕೂ ಸಾರ್ಥಕ ಇದೆ ಅಲ್ವೇ ವೇದವ್ಯಾಸರೇ. ನೀವು ಯೋಚನೆ ಮಾಡಿ, ಪುರುಷನಿಗೆ ಸಾರ್ಥಕ್ಯತೆ ಎಂಥದಕ್ಕೆ? ಅವ ತಪಸ್ಸನುಷ್ಠಾನ ಮಾಡಿದ್ದಕ್ಕೂ, ಶಾಸ್ತ್ರಾಧ್ಯಯನ ಮಾಡಿದ್ದಕ್ಕೂ, ಯಾಗ ಮಾಡಿದ್ದಕ್ಕೂ, ಮಮತ ಪಠನ ಮಾಡಿದ್ದು, ಜ್ಞಾನ ಎಲ್ಲ ದಾನ ಮಾಡಿ ಎಲ್ಲಕ್ಕೂ ಕೂಡ ಇದಲ್ಲವೇ ಸಾರ್ಥಕ್ಯತೆ. ಏನು ಅವಿಚ್ಯುತೋರ್ಥ, ಚ್ಯುತವಾದ ಬಿಟ್ಟೋಗದೇ ಇರತಕ್ಕಂತಹ ಒಂದು ಅರ್ಥ ವಿಷಯ ಇದಾಗಿದೆ. ಅದು ಕವಿಭಿರ್ ನಿರೂಪಿತ, ಇದನ್ನ ಹಿಂದಿನ ಕವಿಗಳು ಶುಕ್ರಾಚಾರ್ಯರಿಂದ ಕವಿಗಳು ಕೂಡ ಇದು ಗೊತ್ತು ಮಾಡಿದ್ದಾರೆ. ಯಾವ್ದಪ್ಪ ಅಂತ ಹೇಳಿದ್ರೆ, ಇದು ಉತ್ತಮ ಶ್ಲೋಕ ಗುಣಾನುಕೀರ್ತ. ಉತ್ತಮ ಶ್ಲೋಕನಾದಂತಹ ಪುಣ್ಯಶ್ಲೋಕನ ಜನಾರ್ದನ ನಾರಾಯಣ ಗುಣಾನುಕೀರ್ತನೆ ಮಾಡೋದು ಅನ್ನೋದಿದೆಯಲ್ಲ, ಇದಲ್ಲನಪ್ಪ ತಪಸ್ಸಿಗೂ ದಾನಕ್ಕೂ ಯಜ್ಞಕ್ಕೂ ವೇದಾಧ್ಯಯನಕ್ಕೂ ಇದೆ ಎಲ್ಲಕ್ಕೂ ಸಾರ್ಥಕತೆ. ಅದು ಅದೇ ಇಲ್ಲ ಅಂದ್ರೆ ವರನನ್ನು ಬಿಟ್ಟು ವರಪೂಜೆ ಹೋದಂಗೆ ಆಯ್ತು. ವರಪೂಜೆ ಹೋಗ್ತಾರೆ ದೊಡ್ಡ ಮೆರವಣಿಗೆ ಹೋಗ್ತಾ ಇದ್ದಾರೆ, ಅಲ್ಲಿ ವರನೇ ಇಲ್ಲ. ವರ ಇದೆ ಅಂತಕ್ಕಂಥ ವರಪೂಜೆಗೆ ಏನಪ್ಪ ಬೆಲೆ? ಹಾಗೆ ಪರಮಾತ್ಮನನ್ನೇ ಬಿಟ್ಟು ಇನ್ನೇ ಯಜ್ಞಾಗಾರಿಗಳು ಧರ್ಮಾನುಷ್ಠಾನಗಳು ಬೆಳಗ್ಗೆ ಮಡಿ ಮೇಲಿಗೆ ಹಾರಾಡೋದು ಬರೀ ಅಲ್ಲಿ ಅವರ ಏನಿದ ಮನುಷ್ಯನ ತಪಸ್ಸಿಗೂ ವಿದ್ಯೆಗೂ ಜ್ಞಾನಕ್ಕೂ ಹೋಮಕ್ಕೂ ಹವನಕ್ಕೂ ಸಾರ್ಥಕ್ಯತೆ ಇದು ಅವಿಚ್ಯುತೋರ್ಥ. ಇದು ಬಿಟ್ಟು ಹೋಗದೇ ಇರುವಂತಹ ಅರ್ಥ, ಜಾರದೇ ಇರುವ ಅರ್ಥ ವಿಷಯ ಇದು. ಇದು ಕವಿಗಳಿಂದಲೂ ನಿರೂಪಣೆ ಮಾಡಿದೆ. ಉತ್ತಮ ಶ್ಲೋಕ ಗುಣಾನುವರ್ಣ, ಉತ್ತಮ ಶ್ಲೋಕರಾದ ಪುಣ್ಯ ಶ್ಲೋಕರಾದಂತಹ ಪರಮಾತ್ಮನ ಗುಣಾನುವರ್ಣನೆ ಮಾಡೋದು ಇದೆಯಲ್ಲ, ಅದು ಸಾರ್ಥಕ್ಯತೆ. ಅದು ಮಾಡ್ಬೇಕಾಯ್ತಾವು, ಅದನ್ನೇ ಮಾಡ್ಲಿಲ್ಲ. ಅಹಂ ಪುರಾತೀತ ಭವೇ ಭವಂ ಮುನೇ ದಾಸ್ಯಾಸ್ತು ಕಸ್ಯಾಶ್ಚನ ವೇದವಾದಿನಾಂ ನಿರೂಪಿತೋ ಬಾಲಕ ಏವ ಯೋಗಿನಾಂ ಶುಶ್ರೂಷಣೇ ಪ್ರಾವೃಷಿ ನಿರ್ವಿವಿಕ್ಷತಾಂ. ನನ್ನ ಕಥೆ ಹೇಳ್ತೀನಿ ಕೇಳಿ ವೇದವ್ಯಾಸರೇ. ಹಿಂದಿನ ಕಲ್ಪದಲ್ಲಿ, ಹಿಂದಿನ ಜನ್ಮದಲ್ಲಿ ನಾನು ಒಬ್ಬ ದಾಸಿಯ ಮಗನಾಗಿದ್ದೆ. ನಮ್ಮ ತಾಯಿ ಒಬ್ಬ ವೇದವಾದಿ, ವೇದಾಧ್ಯಯನ ಮಾಡಿದಂತಹ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದು. ನಾ ಅವರ ಮಗನಾಗಿ ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೆ. ಅಲ್ಲಿ ಅವರು ಊಟ ಮಾಡಿದ್ರಿಂದ ಏನು ವಿಶೇಷ ಇತ್ತು ಅದನ್ನೇ ತಿನ್ಕೊಂಡು ಮಾಡ್ಕೊಂಡು ನಮ್ಮ ಜೀವನ ಯಾತ್ರೆ ಮಾಡ್ತಾ ಇದ್ವಿ. ನಮ್ಮ ತಾಯಿಗೆ ತುಂಬಾ ಬಡತನ, ಅವನು ಗುಡಿಸಲಿದ್ವಿ, ನಮ್ಮ ತಾಯಿಗೆ ಏನೇನು ಸಂಪತ್ತು ಇರಲಿಲ್ಲ. ಹೀಗೆ ಇದ್ದು ಒಂದು ವೇದವಾದಿಗಳ ಮೇಲೆ ಇದ್ದು ಅಲ್ಲಿ ಯೋಗಿಗಳ ಶುಶ್ರೂಷಣೆಯಲ್ಲಿ, ಅಲ್ಲಿ ಪ್ರಾವೃಷಿಯಲ್ಲಿ ಮಳೆಗಾಲದಲ್ಲಿ ಅಲ್ಲಿ ವರ್ಷಂತು ಹೇಮಂತ ಋತುವಿನಲ್ಲಿ ಕೆಲವು ಸನ್ಯಾಸಿಗಳು ಆ ಬ್ರಾಹ್ಮಣ ಊರ ಪಕ್ಕದಲ್ಲೇ ಅಲ್ಲಿ ಒಂದು 18 ಜನ ಸನ್ಯಾಸಿಗಳು ಅಲ್ಲಿ ಯೋಗಿಗಳಾಗಿದ್ದು ಅವರೆಲ್ಲ ತತ್ವವನ್ನು ನಿರೂಪಣೆ ಮಾಡ್ತಿದ್ರು. ನಿರ್ವಿವಿಕ್ಷತ ಅಂದ್ರೆ ವಿಚಾರ ಮಾಡೋದಕ್ಕಾಗಿ ಎಲ್ಲ ಒಂದ್ ಕಡೆ ಸೇರಿದ್ರು. ಚಾತುರ್ಮಾಸಕ್ಕಾಗಿ ಸನ್ಯಾಸಿಗಳೆಲ್ಲ ಒಂದ್ 8 ಜನ ಸೇರಿದ್ರು. ಅವಾಗ ಏನಾಯ್ತು ಅಂದ್ರೆ, ತೇ ಮೈಯಪೇತಾಖಿಲ ಚಾಪಲೇರ್ಭಕೆ ದಾಂತೆ ಧೃತ ಕ್ರೀಡನಕೇನು ವರ್ತಿನಿ ಚಕ್ರುಃ ಕೃಪಾಂ ಯದ್ಯಪಿ ತುಲ್ಯದರ್ಶನಾಃ ಶುಶ್ರೂಷಮಾಣೇ ಮುನಯೋಲ್ಪಭಾಷಿಣಿ. ಅವರು ಅವ್ರಿಗೆ ಏನಪ್ಪ, ನನ್ನಲ್ಲಿ ಅಪೇತ ಅಖಿಲ ಚಾರ್, ನನ್ನಲ್ಲಿ ಆ ಮುಗುತನದ ಚೇಷ್ಟೆ ಆ ತುಂಟತನ ಏನು ಇರಲಿಲ್ಲ. ನಾನು ಸುಮ್ಮನೆ ಹೋಗಿ ಆ ಸನ್ಯಾಸದ ಕೂತ್ಕೊಂಡು ಅಲ್ಲೇ ಕೂತ್ಕೊಳ್ತಾ ಇದ್ದೆ. ಆ ಕೂತ್ಕೊಂಡಾಗ ಅವರು ನನ್ನಲ್ಲಿ ಅದೃತ ಕ್ರೀಡನಕ್ಕೆ
ನಾನು ಯಾವುದೇ ಆಟ ಪಾಠ ಯಾರಕ್ಕೂ ಹೋಗ್ತಿರ್ಲಿಲ್ಲ ನನಗೆ ಏನು ಬೇಡ ಮಹಾತ್ಮಲ ಕೂತಿದ್ದಾರೆ ಇಲ್ಲೇ ಇರೋಣ ಅಂತ ಅಂದ್ಕೊಂಡು ಅವರನ್ನು ಅನುವರ್ತಿನಿ ಅನುಸರಣೆ ಮಾಡ್ತಾ ಇದ್ದೆ ಅವ್ರು ಏನಾದ್ರು ಮಗು ಆ ಹೋಗಿ ಆ ಪುಸ್ತಕ ತಗೊಂಬ ಅಂತ ಓಡೋಗ್ಬಿಟ್ಟು ಪುಸ್ತಕ ಮಾಡ್ಕೊಡ್ತಿದ್ದೆ ನಂಗೆ ಖುಷಿ ಆಗ್ತಿತ್ತು ಅವ್ರು ಏನಾದ್ರು ಒಂದು ಕೆಲಸ ಹೇಳಿದ್ರೆ ಬಹಳ ಖುಷಿಯಿಂದ ಮಾಡ್ತಿದ್ದೆ ಸಂತೋಷದಿಂದ ಮಾಡ್ತಾ ಅವ್ರನ್ನ ಅನುಸರಣೆ ಮಾಡ್ತಾ ಇದ್ದೆ ಅವ್ರಿಗೆ 7 ತಿಂಗಳು ಅವ್ರನ್ನ ನಾನು ಅನುಸರಣೆ ಮಾಡಿ ಅವ್ರ ಸೇವೆ ಮಾಡಿ ಇಷ್ಟೆಲ್ಲ ಮಾಡಿದ್ದು ಬಹಳ ಏನು ಮಾಡಲಿಲ್ಲ ಅದೇ ಮೈ ಕೃಪಾಂ ಚಕ್ರು ನನ್ನ ಮೇಲೆ ಒಂದು ಅನುಗ್ರಹ ಮಾಡಿಬಿಟ್ರಪ್ಪ ಅವರು ಅವರು ಯಜ್ಞಪಿ ತುಲ್ಯದರ್ಶನ ಅವ್ರಿಗೇನು ಯಾರಲ್ಲೂ ಕೀಳು ಮೇಲೂ ಇಲ್ಲ ಆದ್ರೆ ಏನೋ ನನ್ನ ಪುಣ್ಯವಾಗಿತ್ತು ಅಂತ ನನ್ನ ವಿಷಯದಲ್ಲಿ ಒಳ್ಳೆ ಕೃಪೆಯನ್ನು ಇಟ್ಟವರಾಗಿ ಶುಶ್ರೂಷ ಮಾಡಿ ನಾನು ಸೇವೆ ಮಾಡ್ತಿದ್ದಾಗ ಅಲ್ಪ ನಾನು ಏನು ಹೆಚ್ಚಿಗೆ ಮಾತಾಡ್ತಿರ್ಲಿಲ್ಲ ಅವ್ರು ಏನಾದ್ರೂ ಕೆಲಸ ಹೇಳ್ತಾರ ಕಾಯ್ತಾ ಕೂರ್ತಿದ್ದೆ ಅದು ಏನಾದ್ರೂ ಮುಗಿದ ತಗೊಂಬಂದ್ರೆ ತಕ್ಷಣ ಅದೇನೋ ಒಂದು ಚಾಪೆ ತಗೊಂಬಾರ ಅಂದ್ರೆ ಓಡೋ ತಗೊಂಡ್ಬಂದು ಕೊಡ್ತಿದ್ದೆ ಏನಾದ್ರು ಇದು ಮಾಡೋ ಪುಸ್ತಕ ತಂದು ಕೊಡ್ತಿದ್ದೆ ಅವ್ರು ಏನಾದ್ರು ನೀರಿಗೆ ಬೇಕು ಅಂದ್ರೆ ಹೋಗಿ ತುಂಬಿಟ್ಬಿಡ್ತಿದ್ದೆ ಅವ್ರು ಏನ್ ಕೆಲಸ ಹೇಳ್ತಿದ್ರು ಅದನ್ನ ಬಹಳ ಸಂತೋಷದಿಂದ ಬಹಳ ಆಸಕ್ತಿ ಸಂಭ್ರಮದಿಂದ ಅವ್ ಮಾಡ್ಕೊಂಡು ಸೇವೆ ಮಾಡ್ಕೊಂಡು ಇಷ್ಟಿದ್ದೆ 2 ತಿಂಗಳ ಕಾಲ ಅವ್ರ ಜೊತೆಯಲ್ಲೇ ಇದ್ದೆ ಉಚ್ಛಿಷ್ಟಲೇಪಾನನುಮೋದಿತೋ ದ್ವಿಜೈಹಿ ಸಕೃತ್ಸ್ಮ ಭುಂಜೆ ತದಪಾಸ್ತ ಕಿಲ್ಬಿಷಃ ಏವಂ ಪ್ರವೃತ್ತಸ್ಯ ವಿಶುದ್ಧ ಚೇತಸಃ ತದ್ಧರ್ಮ ಏವಾತ್ಮ ರುಚಿ ಪ್ರಜಾಯತೆ ಅವರು ಮಧ್ಯಾಹ್ನ ಒಂದೊತ್ತು ಊಟ ಮಾಡ್ತಿದ್ರು ಆ ಊಟ ಮಾಡಿದಾಗ ಪಾಪ ಈ ಮಗು ಬಂದಿದ್ದಾನೆ ಇವನಿಗೂ ಕೊಡೋಣ ಅಂದ್ರೆ ಆ ಊಟ ಮಾಡಿದ್ಮೇಲೆ ಅದೇನು ಉಳಿದಿರ್ತದಲ್ಲ ಸಾರು ಅನ್ನ ಹುಳಿ ಪಲ್ಯ ಚಪಲ್ಲಿ ಅದನ್ನ ನನ್ನ ಕೊಡ್ತಿದ್ರು ನಾನು ತಿಂತಿದ್ದೆ ನನಗೆ ಅನಿಸ್ತಿತ್ತು ಪಾಪ ಇವರು ಒಂದೇ ಹೊತ್ತು ಊಟ ಮಾಡ್ತಿದ್ರೆ ನಾನು ಒಂದೇ ಊಟ ಮಾಡ್ತೀನಿ ಸಕತ್ ಭುಂಜೆ ದಿನಕ್ಕೆ ಒಂದೇ ಸಲ ಊಟ ಮಾಡ್ತಿದ್ದೆ ನನಗೆ ಅವ್ರಿಗೆ ಇಲ್ಲದೆ ಇರೋ 2 ಹೊತ್ತು ಊಟ ನನಗೆ ಆಗ್ಬೇಕು ಅಂತ ಅನ್ಕೊಂಡು ಅವರು ಏನ್ ಕೊಡ್ತಿದ್ರೋ ಆ ಶೇಷವನ್ನ ಆ ಎಂಜಲಾಗಿದ್ರು ಪರವಾಗಿಲ್ಲ ಅವ್ರು ಉಚ್ಚಷ್ಟ ತಿಂದು ಉಳಿದಿದ್ದಾಗಿದ್ರಲ್ಲ ಅದನ್ನ ತಿಂದ್ಕೊಂಡು ಅದರಿಂದ ಅಪಾಸ್ತ ಕಿಲ್ಬಿಷ ಸಮಸ್ತ ಪಾಪಗಳನ್ನು ಕಳ್ಕೊಂಡ್ಬಿಟ್ಟೆ ನಾನು ಕಳ್ಕೊಂಡವನಾಗಿ ಆಮೇಲೆ ತದ್ಧರ್ಮ ಏವಾತ್ಮ ಅವರು ಏನು ಒಂದು ವಿಚಾರ ಮಾಡ್ತಿದ್ರು ಒಂದು ಚಿಂತೆ ಮಾಡ್ತಿದ್ರು ಒಂದು ಭಗವದ್ಭಕ್ತಿ ಇಟ್ಕೊಂಡಿದ್ರು ಅದು ನನಗೆ ರುಚಿ ಬಂದ್ಬಿಡ್ತು ಹಾ ಅವರು ಆ ಜೊತೆ ಇದ್ದಿದ್ದಕ್ಕೆ ಆ ಸತ್ಸಂಗದ ಸಹವಾಸದಿಂದ ಪಾಪವನ್ನೆಲ್ಲ ಕಳ್ಕೊಂಡವರಾಗಿ ಅವ್ರು ಕೊಟ್ಟಂತಹ ಉಚ್ಚಿಷ್ಟ ಶೇಷದಿಂದ ತಿನ್ಕೊಂಡು ಅದರಿಂದಲೇ ವಿಶುದ್ಧವಾದ ಚೇತಸ್ಕರಾಗಿ ನನಗೆ ಆತ್ಮರುಚಿಯೂ ಉಂಟಾಯಿತು ಆತ್ಮ ವಿಚಾರದಲ್ಲಿ ಆಸಕ್ತಿ ಉಂಟಾಗ್ಬಿಡ್ತು ಸತ್ಯ ವಿಚಾರದಲ್ಲಿ ಆಸಕ್ತಿ ಉಂಟಾಗ್ಬಿಡ್ತು ಅವರ ನಿಮಿತ್ತದಿಂದ ತತ್ರಾನ್ವಹಂ ಕೃಷ್ಣ ಕಥಾ ಪ್ರಗಾಯತಾಂ ಅನುಗ್ರಹೀಣಾಶ್ರಣವಂ ಮನೋಹರಾಹ ತಾ ಶ್ರದ್ಧಯಾ ಮೇನುಪದಂ ವಿಶೃಣ್ವತಃ ಪ್ರಿಯಶ್ರವಸ್ಯಂಗಮ ಮಾ ಭವದ್ರುಚಿ ಏನಾಯ್ತು ಅಲ್ಲಿ ಪ್ರತಿನಿತ್ಯ ಅವರು ಕೂಡ ಮಧ್ಯಾಹ್ನ ಕೃಷ್ಣ ಕಥೆ ಹೇಳ್ತಾ ಇದ್ರು ನಮಗದು ಭಾರಿ ಅಪ್ಯಾಯಮಾನ ಆಗ್ತಾ ಇತ್ತು ಕೃಷ್ಣನ ಕಥೆ ಕೃಷ್ಣನ ಲೀಲೆ ಹೇಳ್ತಿದ್ದಲ್ಲ ಅದನ್ನ ಕೇಳ್ತಾ ಕೇಳ್ತಾ ನನಗೆ ಭಾರಿ ಎಷ್ಟು ನಾನು ಇದಾಗಿ ಆಸಕ್ತಿಯಿಂದ ಕೇಳ್ತಿದ್ದೆ ಅಂತಂದ್ರೆ ತನ್ಮಯನಾಗಿ ಕೇಳ್ತಾ ಇದ್ದೆ ಕಣ್ಣೀರ್ ಬಟ್ಟು ಮಾತನ್ನು ಕೇಳ್ತಾ ಇದ್ದೆ ಅವರ ಅನುಗ್ರಹದಿಂದ ನಾನು ಅವರ ಮನೋಹರವಾದ ಪರಮಾತ್ಮ ಲೀಲೆಯನ್ನ ಕಥೆನೆಲ್ಲ ಕೇಳ್ಕೊಂಡ್ರೆ ಅವರು ನನಗೆ ಶ್ರದ್ಧೆಯಿಂದ ಪ್ರತಿ ಕ್ಷಣಕ್ಕೂ ಕೂಡ ಕೇಳ್ತಿರುವಂತ ನನಗೆ ಪ್ರಿಯಶ್ರವಸಿ ಅಂಗ ಮಮಾತ್ಮ ಅಭವತ್ ಶುಚಿ ಪ್ರಿಯಶ್ರವ ಅಂದ್ರೆ ಪ್ರಿಯವಾದಂತಹ ಕೀರ್ತಿ ಉಳ್ಳಂತಹ ಪರಮಾತ್ಮನ ವಿಷಯದಲ್ಲಿ ಅಯ್ಯ ವ್ಯಾಸ ನನಗೆ ಒಂದು ರುಚಿ ಹುಟ್ಕೊಂಡ್ಬಿಡ್ತು ಆ ಪರಮಾತ್ಮನ ಭಕ್ತಿ ಊರ್ಕೊಂಡ್ಬಿಡ್ತು ಆ ಮಹಾತ್ಮರ ಸಹವಾಸದಿಂದ ಭಗವಂತನಲ್ಲಿ ಆಳವಾಗಿ ಒಂದು ಭಗವದ್ಭಕ್ತಿ ಊರ್ಕೊಂಡ್ಬಿಡ್ತು ಆ ಮಹಾತ್ಮ ಸಹವಾಸದಿಂದ ತಸ್ಮಿನ್ ತದಾರಬ್ಧ ರುಚೇರ್ ಮಹಾಮುನೆ ಪ್ರಿಯಶ್ರವಸ್ಯ ಸ್ಖಲಿತ ಮತರ್ಮಮ ಯಯಾಹಮೇತತ್ ಸದಸತ್ವಮಾಯಯ ಪಶ್ಯೇಮಗಿ ಬ್ರಹ್ಮಣಿ ಕಲ್ಪಿತಂ ಪರೇ ಅಲ್ಲಿ ನಾನು ಅವರಿಂದ ರುಚಿಯನ್ನು ಹೊಂದಿದವನಾಗಿ ಪರಮಾತ್ಮನಲ್ಲಿ ಬಹಳ ಅಖಿಲತಾ ಮಮತಿ ಪರಮಾತ್ಮನಲ್ಲಿ ಬುದ್ಧಿ ಉಂಟಾಗಿ ಅಖಿಲಾತ್ಮ ಭಾವವನ್ನು ಉಂಟು ನನಗೆ ಜಗತ್ತೆಲ್ಲ ಕೃಷ್ಣಮಯವಾಗಿ ಬ್ರಹ್ಮಮಯವಾಗಿ ಪರಮಾತ್ಮಮಯವಾಗಿ ಕಾಣ ಶುರು ಆಗ್ಬಿಡ್ತು ಯಾವ ರೀತಿ ನಾನು ಸದಸತ್ವಗಿದ್ದ ಎಂಬ ಈ ಸತ್ವ ಸತ್ವ ರೂಪವಾಗಿ ತೋರ್ತಾ ಇರುವಂತಹ ಜಗತ್ತಿನ ಪದಾರ್ಥಗಳಿಂದ ಈ ಮಾಯೆಯಿಂದ ಅಮಾನಯ ಈ ಸದಸತ್ವಗಳಿಂದ ವಿಲಕ್ಷಣವಾಗಿರುವ ಈ ಪರಮಾತ್ಮನನ್ನ ಕಂಡುಕೊಂಡವನಾಗಿ ಅಮಾನಯ ಅಂದ್ರೆ ಕಪಟವಿಲ್ಲದೇನೆಯೇ ನಾನು ಈ ಪರಬ್ರಹ್ಮದಲ್ಲಿ ಕಲ್ಪಿತವಾದ ಮನಸ್ಸುಳ್ಳವನಾಗಿ ಅದನ್ನು ಕಾಣಿಸಿ ಮಾಡಿಬಿಟ್ಟೆ ಮಾಯಾರಹಿತನಾದವನಾಗಿ ಆ ಸದಸ್ಯ ದ್ವಿಲಕ್ಷಣಾದ ಪರಮಾತ್ಮನ ನೆಟ್ಟ ಮನಸ್ಕನಾದವನಾಗಿ ನನಗೆ ಅವರ ಅನುಗ್ರಹದಿಂದ ಜಗತ್ತೆಲ್ಲ ಬ್ರಹ್ಮಮಯವಾಗಿ ಪರಮಾತ್ಮಯವಾಗಿ ಕೃಷ್ಣಮಯವಾಗಿ ತೋರಿಸುವ ಆ ರೀತಿ ಆಗಿ ಶುರುವಾಗ್ಬಿಡ್ತು ನನಗೆ ಇತ್ತಂ ಶರತ್ ಪ್ರಾವೃಷಿಕಾ ಋತು ಹರೇ
विषण्वतो मेनुसवं विनोबलं संकीर्त्यमानं मुनिभिर् महात्मभिः भक्तिः प्रवृत्तात्म रजस्तमोपहा शरत् प्रावृषि ಮಳೆಗಾಲ ಮತ್ತೆ ಶರತ್ಕಾಲ ನಾಲ್ಕು ತಿಂಗಳೇ ಚಾತುರ್ಮಾಸ್ಯ ಆಷಾಢ ಶುದ್ಧ ಹುಣ್ಣಿಮೆಯಿಂದ ಭಾದ್ರಪದ ಶುದ್ಧ ಹುಣ್ಣಿಮೆವರೆಗೂ ಕೂಡ ಅಂದ್ರೆ ಭಾದ್ರಪದ ಕಾರ್ತಿಕ ಶುದ್ಧ ಹುಣ್ಣಿಮೆ ಭಾದ್ರಪದ ಹುಣ್ಣಿಮೆ ಎರಡೇ ತಿಂಗಳಾಗುತ್ತೆ ಆಶೀಜ ಕಾರ್ತಿಕ ಶುದ್ಧ ಹುಣ್ಣಿಮೆವರೆಗೂ ಕೂಡ ಋತು ಎರಡು ಋತು ಕಾಲ ಹರಿಯ ಕಥೆಯನ್ನು ಕೇಳ್ತಾ ಕೇಳ್ತಾ ಪ್ರತಿನಿತ್ಯ ಆ ಅಮಲವಾದ ಪರಿಶುದ್ಧವಾದ ಪರಮಾತ್ಮನ ಕೀರ್ತಿ ಅವನ ಕಥೆ ಅವನ ಗುಣಗಾನ ಕೇಳ್ತಾ ಅದನ್ನ ಹಾಡ್ತಾ ಹಾಡ್ತಾ ಆ ಮಹಾತ್ಮರುಗಳಿಂದ ನನಗೆ ಒಳ್ಳೆ ಭಕ್ತಿ ಉಂಟಾದದ್ದಾಗಿ ಆತ್ಮರುದ್ರಸ್ತಮೋಪಹ ತನ್ನ ನನ್ನ ಒಳಗಿರುವ ರಜೋಗುಣ ತಮೋಗುಣನ ಕೊಂದು ಹಾಕುವಂತಹ ಭಕ್ತಿ ಊರ್ಕೊಂಡ್ಬಿಡ್ತು ಚೆನ್ನ ಗಟ್ಟಿಯ ಊರ್ಕೊಂಡ್ಬಿಡ್ತು ಆ ಮಹಾತ್ಮರಿಂದ ನನಗೆ ಒಳ್ಳೆ ಅನುಗ್ರಹ ಆಗ್ಬಿಡ್ತಪ್ಪ ವೇದವ್ಯಾಸ ಅಂತ ಹೇಳಿ ತನ್ನ ಕಥೆನ ಹೇಳ್ಬಂದ ಇನ್ನು 12 ಶ್ಲೋಕ ಇದೆ ಆಗ 8 ಗಂಟೆ ಆಯ್ತು ನಾಳೆ ಹೇಳೋಣ ಯಾಕೆಂದ್ರೆ ಇನ್ನು 1/2 ಗಂಟೆ ಆಗ್ಬಿಡುತ್ತೆ 8:30 ವರೆಗೂ ಹೋಗ್ಬಿಡುತ್ತೆ ನಾಳೆ ಮುಂದಕ್ಕೆ ಏನಾಯ್ತು ಅನ್ನೋದನ್ನ ನಾಳೆ ಹೇಳ್ತೀನಿ ಇಲ್ಲಿಗೆ ಇವತ್ತಿನ ಕಥಾ ಪ್ರಥಮವನ್ನ ಉಪಸಂಹಾರ ಮಾಡ್ತಾ ಇದ್ದೀನಿ ಸ್ವಸ್ಥ ಪ್ರದಾಭ್ಯ ಎಷ್ಟು ತಾರೀಫ್.